ಆರಂಭಿಕವಾಗಿ ಆದಂತಹ ಒಂದಿಷ್ಟು ಡೆವಲಪ್ಮೆಂಟ್ಗಳು ಬ್ಯಾಕ್ ಡೇಟೆಡ್ ಲೆಟರ್ಗಳು ನಮ್ಮ ಸುದ್ದಿ ಪ್ರಸಾರ ಆದ ತಕ್ಷಣ ಎಸ್ ಐ ಟಿ ಅವರಿಗೆ ರೀಚ್ ಆದಂತಹ ಒಂದು ಕ್ವಶನ್ನು ಎಲ್ಲ ಕ್ವಶನ್ಗಳು ರೀಚ್ ಆಗ್ತಾ ಇದ್ದಂತೆ ಅವಾಗ ನಾವು ಅನ್ಕೊಂಡ್ವಿ ಎಸ್ ರಾಜ್ಯಪಾಲರು ಅಟ್ಲೀಸ್ಟ್ ನಮ್ಮ ಸುದ್ದಿ ಪ್ರಸಾರ ಆದ ಮೇಲೆ ಸುದ್ದಿಯ ಉದ್ದೇಶವೇ ಅದಾಗಿತ್ತು ಅದು ನೋಡಬೇಕು ಅದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಅಟ್ಲೀಸ್ಟ್ ಅದರ ಬಗ್ಗೆ ಏನಾದ್ರೂ ಕ್ರಮ ತಗೊಂಡ್ರಲ್ಲ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರಲ್ಲ ಅನ್ನುವ ಖುಷಿ ಆಯಿತು ಅನ್ನುವಷ್ಟೊತ್ತಿಗೆ ರಾಜ್ಯಪಾಲರ ನಡೆ ಯಾಕೋ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವ ಅನುಮಾನಗಳು ಎಡಿಯಾಗುತ್ತೆ ಅದಕ್ಕೆ ಪುಷ್ಟಿ ಎನ್ನುವಂತೆ ಈಗ ತರ್ಜುಮೆ ಕೇಳಿದ್ದಾರೆ ಆ ತರ್ಜುಮೆ ಕೇಳೋದಕ್ಕೂ ಈಗಿನ ಆದ್ರ ಹಿಂದಿನ ಪ್ರಶ್ನೆಗಳಿಗೂ ಸಾಮಾನ್ಯವಾದ ಒಂದಿಷ್ಟು ಅನುಮಾನಗಳು ಯಾಕೆ ಈ ಪ್ರಶ್ನೆಗಳನ್ನು ಓದಿದ್ರೆ ಅರ್ಥ ಆಗೋಯ್ತಾ ಅನ್ನೋದು ಬರುತ್ತೆ ಸರ್ ಡಿ ವಿ ಪ್ರಸಾದ್ ಅವರ ಹೇಳಿಕೆ ಅಥವಾ ಆ ಪ್ರಶ್ನೆ ಕೇಳಬೇಕಾದ್ರೆ ಅರ್ಥ ಆಗಿದ್ದಂತಹ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಅನುಮತಿ ಫೈಲು ರಾಜ್ಯಪಾಲರಿಗೆ ಮುಂದಿನ ಹಂತದಲ್ಲಿ ಅರ್ಥ ಆಗೋದಿಲ್ಲ ಅಥವಾ ಕ್ಲಾರಿಫಿಕೇಶನ್ ಡೌಟ್ ಕೇಳೋವರೆಗೂ ಎಲ್ಲವೂ ಚೆನ್ನಾಗಿತ್ತು ಆಮೇಲೆ ಮತ್ತೆ ಕ್ಲಾರಿಫಿಕೇಶನ್ ತರ್ಜುಮೆ ಅಂತ ಕೇಳಿದರೆ ಹಾಸ್ಯಾಸ್ಪದವಾಗಿದೆ ಹ್ಮ್ ನಾವು ರಾಜ್ಯಪಾಲರು ಹಾಸ್ಯಾಸ್ಪದರಾಗಿದ್ದಾರೆ ಇಲ್ಲಿ ನಾನು ಹೇಳ್ತೀನಿ ಕೇಳಿ ನಂಬರ್ ಒನ್ ರಾಜ್ಯಪಾಲರ ಆಫೀಸ್ಗೆ ಒಮ್ಮೆ ಚಾರ್ಜ್ ಶೀಟ್ ಎಂಟೈರ್ ಸೆಟ್ ಬಂದಾಗ ರಾಜ್ಯಪಾಲರಿಗೆ ಏನೇ ಡೌಟ್ ಇದ್ರು ಸಪೋಸ್ ಕನ್ನಡ ಅರ್ಥ ಆಗಿಲ್ಲ ಅವರಿಗೆ ಮರಾಠಿಯಲ್ಲಿ ಬೇಕಿತ್ತ ಅಲ್ಲ ಅವರ ಲ್ಯಾಂಗ್ವೇಜಲ್ಲಿ ಬೇಕಿತ್ತಾ ಹಿಂದಿಯಲ್ಲಿ ಬೇಕಿತ್ತಾ ಇಂಗ್ಲೀಷಲ್ಲಿ ಬೇಕಿತ್ತ ಅವರಿಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಇಂಗ್ಲೀಷ್ ಓದಲಿಕ್ಕೆ ಬರುತ್ತಾ ಹಿಂದಿ ಓದಲಿಕ್ಕೆ ಬರುತ್ತೆ ಅದು ಗೊತ್ತಿಲ್ಲ ನಮಗೆ ಸಪೋಸ್ ಅವರಿಗೆ ಇಪ್ಪತ್ತ ಏಳು ಹನ್ನೊಂದು ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀ ಹತ್ತು ತಿಂಗಳ ಮುಂದೆ ಬಂದಿದ್ದ ಒಂದು ಚಾರ್ಜ್ ಶೀಟನ್ನು ರಾಜ್ಯಪಾಲರು ಕನ್ನಡ ಬರದೆ ಹಾಗೆ ಇಟ್ಕೊಂಡ್ರ ಕನ್ನಡ ಬರಲ್ಲ ನನಗೆ ಕುಮಾರಸ್ವಾಮಿದ್ದು ಚಾರ್ಜ್ ಶೀಟ್ ಬಂದಿದೆ ಕನ್ನಡ ಬರಲ್ಲ ಅದಲ್ಲೇ ಬಿದ್ದುಕೊಳ್ಳಿ ಅಬ್ರಾಹಮರು ಇಂಗ್ಲೀಷಲ್ಲಿ ಕೊಟ್ಬಿಟ್ಟವ್ರೆ ನನಗೆ ಅರ್ಥ ಆಗುತ್ತೆ ಇಮಿಡಿಯೇಟ್ಲಿ ಶೋಕಾಸ್ ನೋಟಿಸ್ ಕೊಡಿ ಅಂತ ಅಂಚ್ಕೊಂಡ್ರೆ ಗೊತ್ತಿಲ್ಲ ಬಟ್ ಹಿಯರ್ ಈಸ್ ದ ಜೋಕ್ ಏನಂದರೆ ನಾವು ಏಳನೇ ತಾರೀಕಿಗೆ ಮಾಡಿದಾಗ ರಾಜ್ಯಪಾಲರಿಗೆ ಗೊತ್ತಾಗ್ಬಿಡತ್ತೆ ಓ ನನ್ನ ಆಫೀಸಲ್ಲಿ ಒಂದು ಕಡತ ಬಿದ್ಕೊಂಡಿದೆ ಕುಮಾರಸ್ವಾಮಿದ್ದು ಆ ಧೂಳಿ ಹಿಡಿದ ಕಡತವನ್ನು ಎಲ್ಲೋ ಇಟ್ಟಿದ್ದ ಕಡತವನ್ನು ಎತ್ಕೋತಾರೆ ಎತ್ಕೊಂಡು ಬಿಟ್ಟು ಸಿ ಒನ್ಸ್ ರಾಜ್ಯಪಾಲರಂತಹ ಘನತೆಯಲ್ಲಿರುವಂಥ ಹುದ್ದೆಯಲ್ಲಿರುವವರು ಅವರ ಆಫೀಸಿಂದ ಒಂದು ಲೋಕಾಯುಕ್ತಕ್ಕೆ ಹೋಗುವಾಗ ದೆ ವಿಲ್ ಸ್ಟಡಿ ಎಂಟೈರ್ ಚಾರ್ಜ್ ಶೀಟ್ ಚಾರ್ಜ್ ಶೀಟನ್ನು ರೆಡಿ ಮಾಡಿ ಈ ಚಾರ್ಜ್ ಶೀಟ್ ನಮಗೆ ಬಂದಿದೆ ಇದರಲ್ಲಿ ಒಂದು ಎರಡು ಮೂರು ಕ್ಲಾರಿಫಿಕೇಷನ್ಗಳು ಬೇಕು ನಮಗೆ ಅಂತ ವಾಪಸ್ ಕಳಿಸ್ತಾರೆ ನಾವು ಡೌಟ್ ನಂಬರ್ ಒನ್ ಡೌಟ್ ಇಯರ್ ಎಂಟನೇ ತಾರೀಕಿಗೆ ತಲುಪಿದಂತಹ ಲೆಟರು ಟ್ವೆಂಟಿ ನೈನ್ತ್ ಡೇಟಲ್ಲಿರುತ್ತೆ ಅಂದರೆ ಆ ಟ್ರಾನ್ಸಿಟ್ ಡೇಟ್ ಏನಿರುತ್ತಲ್ಲ ಇಪ್ಪತ್ತ ಒಂಬತ್ತು ರಿಂದ ಏಳನೇ ತಾರೀಕು ಎಂಟನೇ ತಾರೀಕರೆಗೆ ಆ ಲೆಟ್ರ್ ಎಲ್ಲಿತ್ತು ಆ ಕಡತಗಳು ಅಂತ ಡೌಟನ್ನು ನಾವು ಆ ದಿನವೇ ಎಲ್ಲರಿಗೆ ತೋರಿಸಿದ್ವಿ ಎಲ್ಲಿ ಹೇಳಿದ್ವಿ ದರ್ ಈಸ್ ಸಮ್ ಡೌಟ್ ರಾಜ್ಯಪಾಲರ ಈ ನಡೆ ಏನಿದೆ ಅಲ್ವಾ ರಾಜ್ಯಪಾಲರು ಅದನ್ನು ಸಮರ್ಥಿಸ್ಬೋದಿತ್ತು ಅನಿಸ್ತಾ ಇದೆ ಅದನ್ನು ತಮ್ ಸಮರ್ಥಿಸ್ಕೊಳ್ಬೋದಿತ್ತು ಅಂತ ಅನಿಸ್ತಾ ಇದೆ ಯಾಕಂದರೆ ಇಪ್ಪತ್ತೊಂಬತ್ತಕ್ಕೆ ನಾನು ಸೈನ್ ಆಗಿಬಿಟ್ಟಿದ್ದೆ ಅದು ಅಲ್ಲಿ ಹೋಗುವಾಗ ಎಂಟನೇ ತಾರೀಕು ಹೋಗಿತ್ತು ನಾವೆಲ್ಲ ಅದನ್ನು ಯು ಕೆನ್ ಸಮರ್ಥಿಸ್ಕೊಳ್ಬೋದಿತ್ತು ಅದೇ ಸ್ಟ್ಯಾಂಡನ್ನು ಸುಬ್ ಕುಮಾರ ನಮ್ಮ ಸಿದ್ದರಾಮಯ್ಯನವರು ರಿಟ್ ಪಿಟಿಷನಲ್ಲಿ ಹಾಕ್ತಾರೆ ಸ್ವಾಮಿ ಎಲ್ಲರದ್ದು ಪೆಂಡಿಂಗ್ ಇದೆ ಯಾರ್ದು ಜೊಲ್ಲೆಯವ್ರದ್ದು ಪೆಂಡಿಂಗ್ ಇದೆ ಆ ಕಡೆ ನಿರಾಣಿ ಅವರದ್ದು ಪೆಂಡಿಂಗ್ ಇದೆ ಈ ಕಡೆ ಜನಾರ್ದನ್ ರೆಡ್ಡಿ ಅವ್ರದ್ದು ಪೆಂಡಿಂಗ್ ಇದೆ ಈ ಕಡೆ ನಮ್ಮ ಮಾನ್ಯ ಅವರಾದಂತಹ ಏನು ಚಾರ್ಜ್ ಶೀಟಲ್ಲೇ ಫೋರ್ ಟ್ವೆಂಟಿ ಹಾಕಿದಂತಹ ಕುಮಾರಣ್ಣನವ್ರದ್ದು ಪೆಂಡಿಂಗ್ ಇದೆ ಇದೆಲ್ಲ ಆಗಿರುವಾಗ ನೀವು ನಂದು ಮಾತ್ರ ಶೋಕಾಸ್ ನೋಟಿಸ್ ತರಾತುರಿಯಲ್ಲಿ ಕೊಡಬೇಕಾದ್ರೆ ರಾಜ್ಯಪಾಲರು ಇಲ್ಲಿ ಡ್ವೆಲ್ ಲಾನ್ ಯೂಸ್ ಮಾಡಿದ್ದಾರೆ ದ್ವಂದ್ವ ನೀತಿನ ಯೂಸ್ ಮಾಡಿದ್ದಾರೆ ನಮಗೊಂದು ನೀತಿ ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತ ವಾದಿಸ್ತಾರೆ ಅನ್ನೋದು ಎಲ್ಲರಿಗೆ ಗೊತ್ತಿತ್ತು ರಾಜ್ಯಪಾಲರು ಬ್ಯಾಕ್ ಡೇಟೆಡ್ ಬರೆದಿದ್ದು ಲೆಟ್ರೂ ಅದೇ ಒಂದು ಮೈಂಡಲ್ಲಿ ಇಟ್ಕೊಂಡು ಈ ವಾದ ಮಂಡನೆ ಮಾಡಿದರೆ ಇದು ಡಿಫೆನ್ಸ್ ಇವಿಡೆನ್ಸ್ ಆಗುತ್ತೆ ಅನ್ನುವ ಒಂದು ಪ್ಲ್ಯಾನ್ನಿಂದನೇ ಅದನ್ನು ಬ್ಯಾಕ್ ಡೇಟೆಡ್ ಮಾಡಿದ್ದಾರೆ ಅನ್ನುವ ಒಂದು ಡೌಟ್ ಇತ್ತು ಬಟ್ ಆ ಡೌಟು ಯಾಕೋ ಈಗ ಒಂದು ಕ್ಲಾರಿಟಿಗೆ ಬರ್ತಾ ಇದೆ ನಾವೆಲ್ಲ ಡೌಟ್ ಮಾಡಿದ್ದೀವಿ ನಾವೆಲ್ಲ ಎಪಿಸೋಡ್ ಮಾಡಿದ್ದೀವಿ ಇಡೀ ಕರ್ನಾಟಕದ ಜನತೆ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇತ್ತು ರಾಜ್ಯಪಾಲರ ನಡೆ ಡೆಲ್ಲಿಯ ಕಡೆನಾ ಅಥವಾ ವಿಧಾನಸೌಧದ ಕಡೆನಾ ಅಂತ ಎಲ್ಲರೂ ನಾವು ಕ್ವಶನ್ ಮಾಡ್ತಾಯಿದ್ವು ಆದರೆ ಈಗಿನ ರಾಜ್ಯಪಾಲರ ಒಂದು ಲೆಟರ್ ಮತ್ತು ಒಂದು ಆರ್ ಟಿ ಐ ಏನಿದೆ ಅಲ್ವಾ ದಟ್ ಈಸ್ ರಿಯಲಿ ಕಂಪ್ಲೀಟ್ಲಿ ಪ್ರೂವಿಂಗ್ ಆ ಯಾವ ಲೆವೆಲ್ಗೆ ಪ್ರೂವ್ ಮಾಡಿದೆ ಅಂದರೆ ರಾಜ್ಯಪಾಲರ ಭವನವೇ ಹಾಸ್ಯಾಸ್ಪದವಾಗಿದೆ ಈ ಲೆಟರ್ ಹಾಸ್ಯಾಸ್ಪದವಾಗಿದೆ ಇಟ್ ಇಸ್ ಎ ಜೋಕ್ ಅನ್ನುವ ರೀತಿಯಲ್ಲಿ ಬಂದಿದೆ ಸೇಮ್ ಟೈಮ್ ಇದು ಸಿದ್ದರಾಮಯ್ಯನವರಿಗೆ ಡಿಫೆನ್ಸ್ ಇವಿಡೆನ್ಸ್ ಆಗಿ ಮುಂದಿನ ಹಂತದಲ್ಲಿ ಕೋರ್ಟಲ್ಲಿ ಯಾವಾಗ ಇದು ನ್ಯಾಯಾಂಗ ವಿಚಾರಣೆಗೆ ಬರುತ್ತೆ ಹೆಲ್ಪ್ ಆಗಬಹುದು ಅನ್ನುವ ಏನಿದೆ ಡಿಸ್ಕಷನ್ಸು ಈಗ ಎಲ್ಲ ಲಾ ಎಕ್ಸ್ಪರ್ಟ್ ನಂಬರ್ ಒನ್ ನಂಬರ್ ಒನ್ ನೋಡಿ ಪ್ರಣೋತಿ ಇಲ್ಲಿ ರಾಜ್ಯಪಾಲರು ಒಂದು ಲೆಟ್ರ್ ಬರೀತಾರೆ ಲೆಟ್ರ್ ಏನಂತ ಬರೀತಾರೆ ನನಗೆ ಈ ಚಾರ್ಜ್ ಶೀಟ್ ಏನಿದೆ ಅಲ್ಲ ನೀವು ಕಳಿಸಿದ ಚಾರ್ಜ್ ಶೀಟು ಕನ್ನಡದಲ್ಲಿದೆ ಇದನ್ನು ನನಗೆ ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿಕೊಡಿ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ರಾಜ್ಯಪಾಲರು ಕೇಳ್ತಾರೆ ಎಷ್ಟು ಹಾಸ್ಯಾಸ್ಪದ ಜೋಕ್ ಅಂದರೆ ನಾನಿಲ್ಲಿ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ರಾಜ್ಯಪಾಲರ ಘನತೆಗಾಗಲಿ ರಾಜ್ಯಪಾಲರ ಅದೇನು ಚೇರಿಗಾಗಲಿ ರಾಜ್ಯ ಭವನಕ್ಕಾಗಲಿ ಇದನ್ನು ಒಂದು ರೀತಿಯ ಜೋಕ್ ಅನ್ನುವ ರೀತಿಯಲ್ಲಿ ಕರ್ನಾಟಕದ ಜನತೆ ಮುಗ್ದ್ರ ಅಥವಾ ಫೂಲ್ಸ ಅಥವಾ ನಾವು ಅಮಾಯಕರ ಏನಂತಲೇ ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಕೇಳ್ತಾಯಿದ್ದೀನಿ ಹೇಳಿ ಅಷ್ಟು ಪೇಜಿನ ಚಾರ್ಜ್ ಶೀಟು ಎಲ್ಲ ಚಾರ್ಜ್ ಶೀಟು ಎಫ್ ಎಸ್ ಎಲ್ ರಿಪೋರ್ಟ್ ಒಂದು ಬಿಟ್ಟರೆ ಉಳಿದಿದ್ದೆಲ್ಲ ಕನ್ನಡದಲ್ಲಿರುತ್ತೆ ಉಳಿದಿದೆಲ್ಲ ಕನ್ನಡದಲ್ಲಿರುತ್ತೆ ಎಲ್ಲ ಪೇಜ್ಗಳು ಕನ್ನಡದಲ್ಲಿರುತ್ತೆ ಎಂಟನೇ ತಾರ ಇಪ್ಪತ್ತ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಾಜಭವನಕ್ಕೆ ಹೋದ ಚಾರ್ಜ್ ಶೀಟ್ ಎಂಟೈರ್ ಪೇಜ್ ಎಲ್ಲರ ಸ್ಟೇಟ್ಮೆಂಟ್ಗಳು ಕೂಡ ಅದು ಕನ್ನಡದಲ್ಲಿ ಇರ್ತವೆ ಅದರ್ ದೆನ್ ಎಫ್ ಎಸ್ ಎಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಇಂಗ್ಲೀಷಲ್ಲಿದೆ ರಾಜ್ಯಪಾಲರದನ್ನು ಚೆನ್ನಾಗಿ ಓದಿದ್ದಾರೆ ಅಂತ ಹೇಳ್ಬೋದು ಬಟ್ ಏಳನೇ ತಾರೀಕಿಗೆ ನಾವು ರಾಜ್ಯಪಾಲರಿಗೆ ಮತ್ತು ಕರ್ನಾಟಕದ ಜನರಿಗೆ ತಿಳಿಸಿದಾಗ ಸಂಜೆ ಆರು ಗಂಟೆಗೆ ನೋಡಿ ಒಂದು ಚಾರ್ಜ್ ಶೀಟು ಇನ್ನೂ ಬ್ಯಾಲೆನ್ಸ್ ಇದೆ ಕುಮಾರಸ್ವಾಮಿ ಅವರು ಫೋರ್ ಟ್ವೆಂಟಿ ಅಂತ ಲೋಕಾಯುಕ್ತದಲ್ಲಿ ಹೇಳಿದ್ದಾರೆ ಇನ್ನೂ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವನ್ನ ಸ್ಯಾಂಕ್ಷನ್ಗೆ ತರಾತುರಿ ತಗೊಂಡ ರಾಜ್ಯಪಾಲರು ಇದನ್ನು ಯಾಕೆ ಕೊಟ್ಟಿಲ್ಲ ಅನ್ನುವ ಕ್ವಶನನ್ನು ನಾವು ಇಡ್ತೀವಿ ಎಂಟನೇ ತಾರೀಕಿಗೆ ಧೂಳನ್ನು ಕೆಡವಿ ಆ ಫೈಲನ್ನು ಎತ್ತಿದ ರಾ ರಾಜ್ಯಪಾಲರು ಇಡೀ ದಿನ ಅದನ್ನು ಸ್ಟಡಿ ಮಾಡಿ ಅಥವಾ ಅವರ ಲೀಗಲ್ ಎಕ್ಸ್ಪರ್ಟಿಗೆ ಕೊಡ್ತಾರ ಗೊತ್ತಿಲ್ಲ ಅವರು ಟ್ವೆಂಟಿ ನೈನ್ತ್ಗೆ ಅಂತ ಡೇಟ್ ಹಾಕಿದ್ದಾರೆ ನಾವು ಎಂಟಕ್ಕೆ ಟ್ವೆಂಟಿ ನೈನ್ತ್ಗೆ ಅಂತಲೇ ತಗೊಳ್ವಾ ಟ್ವೆಂಟಿ ನೈನ್ತ್ಗ ರಾಜ್ಯಪಾಲರು ಇಡೀ ಚಾರ್ಜ್ ಶೀಟನ್ನು ಒದ್ದಾಡಿ ಒದ್ದಾಡಿ ಎಲ್ಲ ನೋಡಿಬಿಟ್ಟು ಕುಮಾರಸ್ವಾಮಿಗೆ ಯಾವುದು ಬೆನಿಫಿಟ್ ಆಗುತ್ತೆ ಕುಮಾರಸ್ವಾಮಿ ನಾಳೆ ಯಾವುದರಲ್ಲಿ ಎಸ್ಕೇಪ್ ಆಗ್ಬೋದು ಇದರಲ್ಲಿ ಲೈಕ್ ಎ ಕುಮಾರಸ್ವಾಮಿ ಅಡ್ವೊಕೇಟು ರಾಜ್ಯಪಾಲರು ಕನ್ನಡದಲ್ಲಿ ಬರೆದಿದ್ದಂತಹ ಎರಡು ಪೇಪರ್ಗಳು ಆ ಇಡೀ ಸೀಟಲ್ಲಿ ಕುಮಾರಸ್ವಾಮಿ ಎಗೇನ್ಸ್ಟ್ ಬರೆದಿದ್ದು ಯಾವುದು ಓದಲ್ಲ ರಾಜ್ಯಪಾಲರು ಕುಮಾರಸ್ವಾಮಿಯವರ ಫೇವರಿಗಾಗುವಂತಹ ಅಂದರೆ ಎಲ್ಲೋ ಒಂದು ಡಿ ವಿ ಪ್ರಸಾದ್ ಅವರ ಸ್ಟೇಟ್ಮೆಂಟಲ್ಲಿ ಸ್ವಲ್ಪ ತದ್ವಿರುದ್ಧ ಆಗಿದೆ ಎರಡೂ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ಒಂದು ವರ್ಷದ ನಂತರ ಮತ್ತೊಂದು ಎರಡು ವರ್ಷದ ನಂತರ ಯಾವುದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ತದ್ವಿರುದ್ಧವಾದ ಸ್ಟೇಟ್ಮೆಂಟ್ಗಳು ಇದೆ ಅನ್ನೋದನ್ನು ರಾಜ್ಯಪಾಲರು ಕನ್ನಡದಲ್ಲಿ ಓದ್ತಾರೆ ಅದನ್ನು ಕನ್ನಡದಲ್ಲೇ ಇದೆ ಡಿ ವಿ ಪ್ರಸಾದ್ ಅವರ ಸ್ಟೇಟ್ಮೆಂಟ್ ಕೂಡ ಕನ್ನಡದಲ್ಲೇ ಇದೆ ರಾಜ್ಯಪಾಲರು ಕುಮಾರಸ್ವಾಮಿಗೆ ಬೇಕಾಗಿದ್ದಂತಹ ಒಂದು ಪಾಯಿಂಟನ್ನು ಕುಮಾರಸ್ವಾಮಿ ಅವರ ಎಡ್ವೊಕೇಟ್ ಥರ ಲೆಟ್ರ್ ಬರೀತಾರೆ ಇದು ಯಾಕೆ ಎರಡಿದೆ ಕುಮಾರಸ್ವಾಮಿ ಮೇಲೆ ಅಣ್ಣೆ ಆಗ್ತಾಯಿದ್ದೀನಿ ಮೂರನೇದ್ದು ನಮಗೆ ಅಲ್ಲಿ ಕಂಪ್ಲೇ ಒಂದು ಪೇಜ್ ಹರಿದೋಗಿದೆ ಹೋಗಿದೆ ನಾಲ್ಕನೇದ್ದು ಕುಮಾರಸ್ವಾಮಿ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಅದು ಹೆಂಗಿದೆ ನೀವು ಹೇಳಿ ಅಂತ ಬರೀತಾರೆ ವಿ ಎಗ್ರಿ ಬಾಸ್ ರಾಜ್ಯಪಾಲರು ಕೇಳಿದ್ದು ತಪ್ಪು ಅಂತ ನಾವು ಹೇಳಲ್ಲ ರಾಜ್ಯಪಾಲರಿಗೆ ಓಕೆ ಒಳ್ಳೆ ಟೀಮ್ ಇತ್ತು ರಾಜ್ಯಪಾಲರು ಸ್ಟಡಿ ಮಾಡಿದರು ಅಂದರೆ ಹತ್ತು ತಿಂಗಳು ಇಟ್ಕೊಂಡಿದ್ರಲ್ಲ ರಾಜ್ಯಪಾಲರು ಇಪ್ಪತ್ತ ಏಳು ಹತ್ತು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹತ್ತು ತಿಂಗಳು ರಾಜ್ಯಪಾಲರು ಆ ಫೈಲನ್ನು ಇಟ್ಕೊಂಡು ಸ್ಟಡಿ ಮಾಡಿ ಸ್ಟಡಿ ಮಾಡಿ ಕನ್ನಡದಲ್ಲಿ ಎಲ್ಲ ಓದಿ ಅವರಿಗೆ ಎರಡು ಪೇಪರ್ ಸಿಗುತ್ತೆ ಕುಮಾರಸ್ವಾಮಿಯ ಫೇವರಿಗೆ ಬರೆಯುವಂಥ ಎರಡು ಪೇಪರನ್ನು ಅವರು ಬರೀತಾರೆ ನಾವು ವಿ ಅಗ್ರಿ ವಿ ಅಗ್ರಿ ಕಳಿಸಿದರು ಎಸ್ ಐ ಟಿ ಅವರು ರಿಪ್ಲೈ ಮಾಡ್ತಾರೆ ಹೌದು ಸ್ವಾಮಿ ನೀವು ಹೇಳಿದ್ದು ಡಿ ವಿ ಪ್ರಸಾದವರ ಸ್ಟೇಟ್ಮೆಂಟ್ ಈ ಥರ ಇದೆ ಆದರೆ ಅದರಲ್ಲಿ ಎರಡೂ ಸ್ಟೇಟ್ಮೆಂಟಲ್ಲಿದೆ ಅದು ಫೋರ್ ಟ್ವೆಂಟಿ ಅಂತ ನಾವು ಯಾರನ್ನು ಐಡೆಂಟಿಫೈ ಮಾಡಿದ್ದೀವಿ ಒಪ್ಕೊಂಡಿದ್ದೀವಿ ಚಾರ್ಜ್ ಶೀಟಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಥರ ಇದೆ ಅದು ಕುಮಾರಸ್ವಾಮಿ ಅವರ ಸಿಗ್ನೇಚರೇ ಅಂತ ಎರಡರಲ್ಲೂ ಡಿ ವಿ ಪ್ರಸಾದರು ಹೇಳ್ತಾರೆ ಎರಡನೇದಾಗಿ ಯಾವುದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದು ಕುಮಾರಸ್ವಾಮಿಯವರದ್ದೇ ಎಫ್ ಎಸ್ ಎಲ್ನಲ್ಲಿ ಸಿಗ್ನೇಚರ್ ಅಂತ ಯಾವುದು ಸಿಗ್ನೇಚರ್ ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಾರೆ ಅದು ನನ್ನ ಸಿಗ್ನೇಚರ್ ಅಲ್ಲ ನಾನು ಬರೆದಿದ್ವಲ್ಲ ಅಂತ ಅದನ್ನು ಎಫ್ ಎಸ್ ಎಲ್ ಅವರು ಪ್ರೂವ್ ಮಾಡಿದ್ದಾರೆ ಅದು ಕುಮಾರಸ್ವಾಮಿ ಅವರ ಸಿಗ್ನೇಚರ್ ಅಂತ ನಂಬರ್ ಮೂರು ಪೇಜ್ ಯಾವುದು ಹರಿದೋಗಿದೆ ಅದಕ್ಕೂ ಕುಮಾರಸ್ವಾಮಿಯ ಸಿಗ್ನೇಚರಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಅದು ಅವ್ರದ್ದು ಸಿಗ್ನೇಚರ್ ಎಲ್ಲ ಅದಕ್ಕಾಗಿ ಅದು ಏನೂ ಕ್ವಶನ್ ಬರಲ್ಲ ಅಂತ ಬರೀತಾರೆ ಕರೆಕ್ಟ್ ನಾವು ಈ ಟೈಮಲ್ಲಿ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಕೋರ್ಟ್ಗೆ ಹೋಗ್ತಾರೆ ರಾಜ್ಯಪಾಲರ ಮೇಲೆ ಅದು ಇವಿಡೆನ್ಸ್ಗೆ ಬರುತ್ತೆ ಅದು ಆರ್ಗ್ಯುಮೆಂಟ್ಗೆ ಬರುತ್ತೆ ಆರ್ಗ್ಯುಮೆಂಟ್ಗೆ ಬರುವಾಗ ಸಿಂಘ್ವಿಯವರು ಇದನ್ನೇ ಆರ್ಗ್ಯುಮೆಂಟ್ ಮಾಡ್ತಾರೆ ಹೌದಪ್ಪ ನನಗೆ ಇದಾಗಿದೆ ಅದಾಗಿದೆ ಎಲ್ಲ ಸಿಂಘವಿಯವರು ಹೇಳ್ತಾರೆ ರಾಜ್ಯಪಾಲರು ನಮ್ಮನ್ನು ದ್ವಂದ್ವ ನೀತಿ ಅನು ಅನುಸರಿಸ್ತಾ ಇದ್ದಾರೆ ನಮಗೆ ಅನ್ಯಾಯ ಆಗಿದೆ ಅಂತ ಸೇಮ್ ಟೈಮ್ ರಾಜ್ಯಪಾಲರು ಏನು ಮಾಡ್ತಾರೆ ಯಾವಾಗ ಇಲ್ಲಿ ಕೋರ್ಟಲ್ಲಿ ಆರ್ಗ್ಯುಮೆಂಟ್ಗೆ ಬರಬೇಕನ್ನುವ ಡೇಟ್ ಬರುತ್ತೋ ರಾಜ್ಯಪಾಲರು ಕಡತವನ್ನು ಪುನಃ ವಾಪಸ್ ಎಲ್ಲಿ ಕಳಿಸ್ತಾರೆ ಲೋಕಾಯುಕ್ತಕ್ಕೆ ಕಳಿಸ್ತಾರೆ ಯಾಕಂದರೆ ಕೋರ್ಟಲ್ಲಿ ಹೇಳಬೇಕು ನನ್ನ ಹತ್ರ ಯಾವ ಕಡತವೂ ಇಲ್ಲ ಅಂತ ಹೇಳಬೇಕಾದ್ರೆ ರಾಜ್ಯಪಾಲರು ಕಡತ ವಾಪಸ್ ಯಾವ ರೀತಿ ಕಳಿಸ್ತಾರಂದರೆ ಕಂಪ್ಲೀಟ್ ಚಾರ್ಜ್ ಶೀಟು ನನಗೆ ಅರ್ಥ ಆಗ್ತಾಯಿಲ್ಲ ಇದು ಕನ್ನಡದಲ್ಲಿದೆ ದಯವಿಟ್ಟು ಮಿಸ್ಟರ್ ಐ ಜಿ ಇದನ್ನು ವಾಪಸ್ಸು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ಇಟ್ಸ್ ಎ ಲಿಟ್ರಲಿ ಎ ಜೋಕ್ ರಾಜ್ಯಪಾಲರು ಕರ್ನಾಟಕದ ಜನತೆ ಅಥವಾ ನ್ಯಾಯಾಂಗವನ್ನು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಐ ಡೋಂಟ್ ನೋ ಯಾಕಂದರೆ ಎರಡು ಪೇಜು ಕನ್ನಡದಲ್ಲಿ ಬರೆದಿದ್ದನ್ನು ಹನ್ನೊಂದು ತಿಂಗಳಲ್ಲಿ ಓದಿ ಅರ್ಥ ಮೈಸ್ ಮಾಡಿಸ್ಕೊಂಡಂತಹ ರಾಜ್ಯಪಾಲರು ಗೆಲ್ಲೋಟ್ ಅವರು ಒಂದು ಲೆಟರ್ ಬರೀತಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕುಮಾರಸ್ವಾಮಿಗೆ ಫೇವರ್ ಆಗುವಂತಹ ಪಾಯಿಂಟ್ಗಳನ್ನು ಎಕ್ಕಿಬಿಟ್ಟು ಅದು ಕನ್ನಡದಲ್ಲಿತ್ತು ಅರ್ಥ ಆಯಿತು ರಾಜ್ಯಪಾಲರಿಗೆ ಎರಡು ಪೇಜ್ ಇದೆಲ್ಲ ಪ್ರಣುತ್ ಎರಡು ಪೇಜ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಿಮಗೆ ಆ ಎರಡು ಪೇಜ್ ಯಾವುದು ಹೇಳಿ ಕುಮಾರಸ್ವಾಮಿಯವರಿಗೆ ಫೇವರೇಬಲ್ ಫೇವರೇಬಲ್ ಇರುವಂತಹ ಎರಡು ಪೇಜ್ಗಳನ್ನು ಹೆಕ್ಕಿ ಕನ್ನಡದಲ್ಲಿರುವಂಥದ್ದು ಅದನ್ನು ಹೇಳ್ತೀನಿ ಕರ್ನಾಟಕದ ಜನಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಬರೆದಿದ್ದಂತಹ ಎಸ್ ಐ ಟಿಯಲ್ಲಿ ಎರಡು ಪೇಜಿಗಳು ರಾಜ್ಯಪಾಲರಿಗೆ ಅರ್ಥ ಆಯಿತು ಅದನ್ನು ಅವರು ಇಪ್ಪತ್ತ ಏಳು ತ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತು ಅವರ ಅವರ ಡೇಟಾನ ಇಟ್ಕೊಳ್ಳೋ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಓದಿ ಅರ್ಥೈಸಿ ಕುಮಾರಸ್ವಾಮಿಯವರ ಎಡ್ವೊಕೇಟ್ ಬರೆದಂಗೆ ಲೋಕಾಯುಕ್ತಕ್ಕೆ ಬರೀತಾರೆ ಈಗ ಲೋಕಾಯುಕ್ತ ವಾಪಸ್ ಬರೀತ್ತೆ ಸ್ವಾಮಿ ನಾವು ಹಾಕಿ ಚಾರ್ಜ್ ಶೀಟ್ ಚೆನ್ನಾಗಿದೆ ನಾವು ಬ್ಯೂಟಿಫುಲ್ ಆಗಿ ಬರೆದಿದ್ದೀವಿ ಅವರು ಫೋರ್ ಟ್ವೆಂಟಿ ನಮ್ಮ ಇನ್ವೆಸ್ಟಿಗೇಷನ್ ಇಸ್ ಪ್ರೂವ್ಡ್ ಇಟ್ ದರ್ ಇಸ್ ನೋ ನೀಡ್ ಆಫ್ ವರಿ ಯು ವ್ಯಾಸ್ ಗೀವ್ ಅ ಶ್ಯಾಂಕ್ಷನ್ ಅವರು ಹೇಳ್ತಾರೆ ಕೊಡಿ ನಮಗೆ ಸ್ಯಾಂಕ್ಷನ್ ಈಗ ನೀವು ಎರಡು ಮೂರು ಪಾಯಿಂಟ್ ಕೇಳಿದ್ರಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ ಈಗ ಸ್ಯಾಂಕ್ಷನ್ ಕೊಡಿ ಅಂತ ಕೇಳ್ತಾರೆ ರಾಜ್ಯಪಾಲರು ರಾಜ್ಯಪಾಲರಿಗೆ ಎಸ್ ಐ ಟಿಯವರು ಈಗ ರಾಜ್ಯಪಾಲರು ಇಲ್ಲಿ ಇಕ್ಕಟ್ಟಿಗೆ ಸಿಲ್ಕೋತಾರೆ ಒಂದ ಸ್ಯಾಂಕ್ಷನ್ ಕೊಡಬೇಕು ಇಲ್ಲ ಕೋರ್ಟಲ್ಲಿ ಹೇಳಬೇಕು ನೀವು ಕೋರ್ಟಲ್ಲಿ ಸಿದ್ದರಾಮಯ್ಯನವರು ಇದನ್ನೇ ಡಿಫೆನ್ಸ್ ಇವಿಡೆನ್ಸ್ಗೆ ಯೂಸ್ ಮಾಡ್ತಾರೆ ಇದನ್ನೇ ಅಂತೇಳಿ ತನ್ನ ಆಫೀಸಿಂದ ಈ ಫೈಲನ್ನು ಹೆಂಗಾದರೂ ಎತ್ತಾಕ್ಬಿಟ್ಟು ಪುನಃ ಎಸ್ ಐ ಟಿಗೆ ಕಳಿಸ್ಬಿಟ್ರೆ ಕೋರ್ಟಲ್ಲಿ ನಾನು ಹೇಳ್ಬೋದು ದರ್ ಈಸ್ ಡೋ ಡಾಕ್ಯುಮೆಂಟ್ ವಿತ್ ಮೀ ನನ್ನ ಯಾವ ಡಾಕ್ಯುಮೆಂಟ್ಗಳೂ ಇಲ್ಲ ನನ್ನ ಹತ್ರ ಯಾವ ರೀತಿಯ ಫೈಲ್ಗಳು ಪೆಂಡಿಂಗ್ ಇಲ್ಲ ಅಂತ ನಾನು ಕೋರ್ಟಿಗೆ ಹೇಳಿದರೆ ಸಿದ್ದರಾಮಯ್ಯನವರು ಯಾವ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾ ಇದ್ದಾರೆ ನಮಗೆ ದ್ವಂದ್ವ ನೀತಿ ನಮಗೊಂದು ರೀತಿಯ ಲಾ ಅವ್ರಿಗೊಂದು ರೀತಿಯ ಲಾ ಇದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ರಾಜ್ಯಪಾಲರಿಂದ ಆಗ್ತಾ ಇದೆ ಅನ್ನುವ ಏನು ವಾದ ಮಂಡನೆ ಮಾಡ್ಬೋದು ಅದನ್ನು ಬ್ರೇಕ್ ಮಾಡಲಿಕ್ಕಾಗಿ ರಾಜ್ಯಪಾಲರು ಫೈಲನ್ನು ವಾಪಸ್ ಲೋಕಾಯುಕ್ತ ಕಳಿಸ್ತಾರೆ ಏನಂತ ಕಳಿಸ್ತಾರೆ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತಂಗ್ ಇಂಗ್ಲೀಷಲ್ಲಿ ಸಿ ದ ಜೋಕ್ ಎರಡು ಪೇಜು ರಾಜ್ಯಪಾಲರಿಗೆ ಕನ್ನಡ ಅರ್ಥ ಆಯ್ತಪ್ಪ ಡಿ ವಿ ಪ್ರಸಾದ್ ಬರೆದಂತಹ ಎರಡು ಪೇಜು ರಾಜ್ಯಪಾಲರಿಗೆ ಅರ್ಥ ಆಯಿತು ಅದು ಕುಮಾರಸ್ವಾಮಿಗೆ ಫೇವರ್ ಇತ್ತು ಉಳಿದ ಚಾರ್ಜ್ ಶೀಟು ಅದು ಕನ್ನಡದ್ದು ಅದೇ ಅಕ್ಷರ ಈ ಏನಿದೆ ಅಲ್ಲ ಅವರಿಗೆ ಟ್ರಾನ್ಸ್ಲೇಟ್ ಏನಾದರೂ ಎರಡು ಪೇಜ್ ಯಾರಾದರೂ ರಾಜ್ಯಪಾಲರು ಹೇಳ್ಬೋದು ನನಗೆ ಗೊತ್ತಿರಲಿಲ್ಲಪ್ಪ ನನ್ನ ಅಧಿಕಾರಿಯವರ ಎರಡು ಪೇಜನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಂತ ಅದೇ ಅಧಿಕಾರಿಗೆ ಉಳಿದ ಪೇಜ್ಗಳನ್ನು ಟ್ರಾನ್ಸ್ಲೇಟ್ ಮಾಡುವಷ್ಟು ವಿದ್ಯೆ ಇದೆ ಅಂತಾಯಿತು ಅಂದರೆ ಹಿಯರ್ ಇಟ್ ಪ್ರೂವ್ಸ್ ವೆರಿ ಕ್ಲಿಯರ್ಲಿ ಪ್ರೂವ್ಸ್ ವೆರಿ ಕ್ಲಿಯರ್ಲಿ ಇಂಟೆನ್ಷನ್ ಆಫ್ ಗವರ್ನರ್ ಸೆಂಡಿಂಗ್ ಅಗೇನ್ ದ ಫೈಲ ಟು ಲೋಕಾಯುಕ್ತ ಏನಂತ ತೋರಿಸುತ್ತೆ ಒಂದು ಟು ಮಿಸ್ಲೀಡ್ ದ ಕೋರ್ಟ್ ಟು ಏನು ಸಿದ್ದರಾಮಯ್ಯರವರ ಡಿಪೆನ್ಸ್ ಇದೆ ಅದನ್ನು ಹೊಡೆದಾಕಬೇಕು ಅಲ್ಲಿ ನಾನು ದ್ವಂದ್ವ ನೀತಿಗಳನ್ನು ಅನು ಅನುಸರಿಸ್ತಿಲ್ಲ ಅನ್ನೋ ಒಂದು ಹೇಳಿಕೆಗೆ ಬದ್ಧನಾಗಿರಬೇಕು ಅಲ್ಲಿ ನಾನು ಹೊಡೆದಾಕಬೇಕಂತ ಹೇಳಿದರೆ ವಾಪಸ್ಸು ಕಡತವನ್ನು ನಾನು ಲೋಕಾಯುಕ್ತಕ್ಕೆ ಕಳಿಸ್ಬೇಕು ಲೋಕಾಯುಕ್ತಕ್ಕೆ ಕಳಿಸಿದರೆ ಸಿದ್ದರಾಮಯ್ಯ ವಿಲ್ ಗೆಟ್ ಡಿಫೀಟೆಡ್ ಇನ್ ದ ಆರ್ಗ್ಯುಮೆಂಟ್ ಟೆಲಿಂಗ್ ದಟ್ ಇಲ್ಲಿ ಇಲ್ಲ ನಾವು ದ್ವಂದ್ವ ನೀತಿ ಅನಿಸಿರಲಿಲ್ಲ ಅದರಲ್ಲಿ ನಮಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಅದರಲ್ಲಿ ನಮಗೋ ಯಾವುದೋ ಒಂದು ಕ್ಲಾರಿಫಿಕೇಷನ್ ಇತ್ತು ಅದಕ್ಕಾಗಿ ಆ ಫೈಲನ್ನು ವಾಪಸ್ ಕಳಿಸಿದ್ವಿ ಅಂತ ಹೇಳುವ ಸ್ಟ್ಯಾಂಡ್ ತಗೊಳ್ಳಿಕ್ಕೆ ರಾಜ್ಯಪಾಲರು ಇಲ್ಲಿ ಈ ರೀತಿಯ ಒಂದು ಗೇಮನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸಿ ನಾವು ಎರಡು ಪೇಜು ರಾಜ್ಯಪಾಲರಿಗೆ ಕನ್ನಡ ಅರ್ಥ ಆಗಿದೆ ಉಳಿದ ಪೇಜ್ಗಳು ಯಾಕೆ ಅರ್ಥ ಅಂತ ತಮಾಷೆ ಅಲ್ಲ ಇಟ್ ಇಸ್ ಎ ಜೋಕುನಲ್ಲ ದಿಸ್ ಇಸ್ ಎ ಸೀರಿಯಸ್ ಇಶ್ಯೂ ದಿಸ್ ಪ್ರೂವ್ಸ್ ಇಂಟೆನ್ಷನ್ ಆಫ್ ದ ಗವರ್ನರ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅನ್ನುವ ಏನು ಕ್ವಶನ್ ಮಾರ್ಕ್ ಇತ್ತಲ್ಲ ನಮಗೆ ಡೌಟ್ ಏನಿತ್ತಲ್ಲ ಆ ಡೌಟನ್ನು ಈಗ ಆಲ್ಮೋಸ್ಟ್ ರಾಜ್ಯಪಾಲರು ನಮಗೆ ನೈಂಟಿ ನೈನ್ ಪರ್ಸೆಂಟ್ವರೆಗೆ ತಂದಿಟ್ಟಿದ್ದಾರೆ ಎಸ್ ರಾಜ್ಯಪಾಲರು ಯಾರ್ದೋ ಅಣತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಇವರು ದ್ವಂದ್ವ ನೀತಿಯನ್ನು ಅನುಸರಿಸ್ತಾರೆ ಅನ್ನುವ ಒಂದು ಮೂಮೆಂಟ್ಗೆ ನಾವು ಬಂದು ನಿಂತಿದ್ವಿ ಅದು ಮಾತ್ರ ಅಲ್ಲ ನನ್ನ ಐ್ ಅ ಡೌಟ್ ಈಗ ನೀವೀಗ ಒಂದು ಕಂಪನಿಯ ಮುಖ್ಯಸ್ಥರಾಗಿದ್ದೀರಿ ನಿಮ್ಮ ಹತ್ರ ಒಂದು ಫೈಲ್ ಬರುತ್ತೆ ಅಂತಂದ್ರೆ ಯು ಹ್ಯಾವ್ ಯುವರ್ ಓನ್ ಟೀಮ್ ಇದರ ಬಗ್ಗೆ ನೋಡೋದಕ್ಕೆ ಇದ್ರ ಬಗ್ಗೆ ಚೆಕ್ ಮಾಡೋದಕ್ಕೆ ಹಿ ವಿಲ್ ಅಥವಾ ಅವರು ನಿಮ್ಮ ಹತ್ರ ಜಸ್ಟ್ ಸರ್ ಇದು ಎಲ್ಲ ಸರಿ ಇದೆ ಯು ಕ್ಯಾನ್ ಸೈನ್ ಅಥವಾ ಸರಿ ಇಲ್ಲ ಯು ಕೆನಾಟ್ ಸೈನ್ ಇದನ್ನ ರಿಜೆಕ್ಟ್ ಮಾಡಿ ಅಂತ ಹೇಳುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಚಾಲ್ತಿಯಲ್ಲಿರುತ್ತೆ ಅಂದ್ರೆ ಇವರು ರಾಜ್ಯಪಾಲರ ಸಾವಿರ ಪುಟಗಳನ್ನ ಸ್ವತಃ ಖುದ್ದು ಕೂತ್ಕೊಂಡು ತಾವೇ ಓದ್ತಾರೋ ಅಥವಾ ಅವರ ಲೀಗಲ್ ಅಡ್ವೈಸರಿ ಟೀಮ್ ಕೊಟ್ಟು ಓದಿಸ್ತಾರೋ ಅಂಡ್ ಲೀಗಲ್ ಅಡ್ವೈಸರಿ ಟೀಮ್ ಜೊತೆಗೆ ರಾಜ್ಯಪಾಲರು ಬದಲಾಗ್ತದೆ ಅದೇ ರೀತಿ ರಾಜ್ಯಪಾಲರು ಬದಲಾದಾಗ ಅವರ ಅಡ್ವೈಸರಿ ಟೀಮು ಅಥವಾ ಅಲ್ಲಿನ ಅಧಿಕಾರಿ ವರ್ಗಾನೂ ಬದಲಾಗುತ್ತಾ ಅವ್ರಿಗೂ ಕನ್ನಡ ಬರೋದಿಲ್ವಾ ಅದು ಕರ್ನಾಟಕದ ರಾಜ್ಯಪಾಲ ಭವನದಲ್ಲಿ ಒಂದು ಕನ್ನಡದ ಕಡತವನ್ನು ಓದೋದಕ್ಕೆ ಅಧಿಕಾರಿಗಳು ಇಲ್ವಾ ಅನ್ನೋ ಪ್ರಶ್ನೆ ಗುಡ್ ಕ್ವಶನ್ ಲಾಟ್ ಆಫ್ ಕಮ್ಯುನಿಕೇಶನ್ ಇದು ಒಂದೇ ಅಲ್ಲ ರಾಜ್ಯ ಭವನಕ್ಕೆ ನೀವು ಕನ್ನಡದಲ್ಲೇ ನಾಳೆ ರಾಜ್ಯಪಾಲರಿಗೆ ಒಂದು ಪತ್ರ ಬರೀಬಹುದು ಸ್ವಾಮಿ ನಾನು ಒಬ್ಬ ಕರ್ನಾಟಕದ ಸಾಮಾನ್ಯ ಪ್ರಜೆ ನನಗೆ ಈ ರೀತಿ ಇದೆ ಅಂತ ನೀವು ಬರೀಬಹುದು ಇಲ್ಲ ನೀವು ಒಂದು ಇನ್ವಿಟೇಷನ್ ಬರೀಬಹುದು ರಾಜ್ಯಪಾಲರ ಆಫೀಸಿಂದ ನಿಮಗೆ ರಿಪ್ಲೈ ಬರುತ್ತೆ ಅದು ಕನ್ನಡದಲ್ಲೇ ಬರುತ್ತೆ ಅದು ಕನ್ನಡದಲ್ಲೇ ನಿಮಗೆ ಬರುತ್ತೆ ಪ್ರಣೋದ್ ಕುಮಾರ್ ಅವರೇ ನಾನು ಈ ದಿನ ತಾರೀಕು ನಿಮ್ಗೆ ಬರಲಿಕ್ಕಾಗಲ್ಲ ನಿಮಗೆ ಇಲ್ಲಿಂದನೇ ನಾನು ಶುಭ ಹಾರೈಸ್ತೀನಿ ಅಂತ ಬರುತ್ತೆ ಅದು ರಾಜ್ಯಪಾಲರು ಬರೆಯುವುದಲ್ಲ ರಾಜ್ಯಪಾಲರ ಆಫೀಸಲ್ಲಿ ಅದಕ್ಕಾದಂತಹ ಸ್ಟಾಫ್ ಇದೆ ನನ್ನ ಕ್ವಶನ್ ಇಲ್ಲಿ ಹನ್ನೊಂದು ತಿಂಗಳು ರಾಜ್ಯಪಾಲರ ಆಫೀಸ್ಗೆ ಒಂದು ಚಾರ್ಜ್ ಶೀಟ್ ಇಟ್ಸ್ ಎ ಸೀರಿಯಸ್ ಅಫೆನ್ಸ್ ಚಾರ್ಜ್ ಹೋಗಿ ಕೂತ್ಕೊಳ್ಳುತ್ತೆ ರಾಜ್ಯಪಾಲರು ಅದರಲ್ಲಿ ಯಾವುದೇ ಆ್ಯಕ್ಷನ್ ತಗೊಳ್ಳದೆ ಅವರಿಗೆ ಕನ್ನಡ ಅರ್ಥ ಆಗಿರಲಿಲ್ಲ ಅಂದರೆ ರಾಜ್ಯಪಾಲರಿಗೆ ಗೆಲ್ಲೋಟೋರಿಗೆ ಅರ್ಥ ಆಗಿಲ್ಲಪ್ಪ ಇಪ್ಪತ್ತೇಳನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬರುತ್ತೆ ಒಂದು ದಿನ ಬಿಟ್ಟು ರಿಟರ್ನ್ ಮಾಡೋದಲ್ಲ ಏ ನನ್ನ ಭಾಷೆ ಅಲ್ಲ ಇದು ನನಗೆ ನಾನು ನಾರ್ತ್ ಇಂಡಿಯನ್ ಭಾಷೆಯಲ್ಲೋ ಹಿಂದಿಯಲ್ಲೋ ಇಂಗ್ಲೀಷಲ್ಲೋ ಟ್ರಾನ್ಸ್ಲೇಟ್ ಮಾಡಿ ಕೊಡು ನನಗೆ ಅರ್ಥ ಆಗುವ ಭಾಷೆ ಅಂತ ಕಳಿಸ್ಬೋದಿತ್ತು ನಂಬರ್ ಒನ್ ಸೆಕೆಂಡ್ ಟೈಮು ಅವರು ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಡೇಟ್ ಹಾಕಿ ಕಳಿಸಿದ್ರಲ್ಲ ಕನ್ನಡ ಓದ್ಬಿಟ್ಟೇ ಕಳಿಸಿರೋದವರು ಎರಡು ಪೇಜ್ ಕನ್ನಡದಲ್ಲಿ ಇದ್ದಿದ್ದನ್ನು ಕ್ಲಿಯರ್ ಆಗಿ ಆಗಲೂ ಕಳಿಸ್ಬೋದಿತ್ತು ಉಳಿದಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಕಳಿಸ್ಬೋದಿತ್ತು ಹೇಳ್ತೀನಿ ಇಲ್ಲಿ ಇಲ್ಲಿ ಬಂದಾಗ ಆಸ್ ಪರ್ ರೂಲ್ಸ್ ಪ್ರಣುತ್ ಇದನ್ನು ಕೇಳಿಕೊಳ್ಳಿ ನೀವು ರಾಜ್ಯಪಾಲರು ಯಾವುದೇ ಫೈಲನ್ನು ಇಂತಹ ಫೈಲ್ ಅನ್ನು ಚಾರ್ಜ್ ಶೀಟ್ಗಳನ್ನು ಸ್ಯಾಂಕ್ಷನ್ಗಳನ್ನು ಕ್ರಿಮಿನಲ್ ಸ್ಯಾಂಕ್ಷನ್ಗಳನ್ನು ಕ್ರಿಮಿನಲ್ ಚಾರ್ಜ್ ಶೀಟ್ಗಳನ್ನು ಕಾಂಟ್ ಕೀಪ್ ಇನ್ ದಿಸ್ ಆಫೀಸ್ ಮೋರ್ ದನ್ ಫೋರ್ ಮಂತ್ಸ್ ನಾಲ್ಕು ತಿಂಗಳ ಒಳಗಡೆ ರಾಜ್ಯಪಾಲರು ಈ ಕೇಸನ್ನು ಡಿಸ್ಪೋಸ್ ಮಾಡಬೇಕು ಅನ್ನುವ ಸೈಟೇಷನ್ ಇದೆ ಈ ಈಸ್ ಈಸ್ ಬೌಂಡ್ ಟು ಡಿಸ್ಪೋಸ್ ಇನ್ ಫೋರ್ ಮಂತ್ಸ್ ರಾಜ್ಯಪಾಲರು ಅದನ್ನು ಮಾಡಲ್ಲ ಫಸ್ಟ್ ಆಫ್ ಆಲ್ ರಾಜ್ಯಪಾಲರೇ ಅಲ್ಲಿ ಡಿಫಾಲ್ಟ್ ಆಗ್ತಾರೆ ಅವರು ಕನ್ನಡ ಬರುತ್ತೋ ಇಂಗ್ಲೀಷ್ ಬರುತ್ತೋ ತುಳು ಬರುತ್ತೋ ಸಂಸ್ಕೃತ ಬರುತ್ತೋ ಗೊತ್ತಿಲ್ಲ ಬಟ್ ಈ ಕೂಡ ಹ್ಯಾವ್ ಡಿಸ್ಪೋಸ್ ದ ಫೈಲ್ ಅಂದರೆ ಲೆವೆನ್ ಟ್ವೆಂಟಿ ಸೆವೆನ್ ಲೆವೆನ್ಗೆ ಬಂದರೆ ವಿದಿನ್ ಮಾರ್ಚ್ ಒಳಗಡೆ ಆ ಫೈಲನ್ನು ಅವರು ಡಿಸ್ಪೋಸ್ ಮಾಡಬೇಕಿತ್ತು ಅವರು ಮಾಡಲ್ಲ ಅದನ್ನು ಅವರು ಹನ್ನೊಂದು ತಿಂಗಳು ಒಳಗಡೆ ಇಟ್ಕೊಳ್ತಾರೆ ಈಗ ದಟ್ ಈಸ್ ನಾಟ್ ದ ಒಳ್ಳಿ ಇಶ್ಯೂ ಪ್ರಣುತ್ ಹಿಯರ್ ನಾವು ಯಾರು ಕಂಪ್ಲೇನ್ ಇದ್ದಾನೆ ಇಲ್ಲಿ ನೋಡಿ ದಿಸ್ ಇಸ್ ವೆರಿ ವೆ ಇದು ಒಂದು ಗ್ರೂಪು ಇದು ಇದಕ್ಕೆ ಇದಕ್ಕೆ ಒಂದು ಪ್ರೂಫ್ ಸಿಗ್ತಾ ಇದೆ ಇದು ಒಂದು ಸಿಂಡಿಕೇಟ್ ಮಾಡಿಕೊಂಡು ಸಿದ್ದರಾಮಯ್ಯನವರ ಎಗೇನ್ಸ್ಟ್ ಕಾರ್ಯಾಚರಣೆ ಆಗ್ತಾ ಇದೆ ಈ ಕಂಪ್ಲೇನೆಂಟ್ ಬಗ್ಗೆ ನಾವು ಏನು ಮಾತಾಡ್ತಾ ಇದೀವಿ ಅಬ್ರಹಂ ಅವರು ಈ ಜಿಮ್ಸೆಲ್ಫೆ ಬ್ಲ್ಯಾಕ್ ಮೇಲರು ನಾವು ಪ್ರೂವ್ ಮಾಡಿದ್ವಿ ಕಂಪ್ಲೇನೆಂಟ್ ಬಗ್ಗೆ ಅವನ ನಿಯತ್ತಿನ ಬಗ್ಗೆ ಅವನ ಕಾರ್ಯಾಚರಣೆ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇದೀವಿ ಈಗ ವೆದರ್ ಅಬ್ರಾಂ ಇಸ್ ದ ಸಿಂಡಿಕೇಟ್ ಆಫ್ ದ್ಯಾಟ್ ಅಂತ ಹೇಳೋದಕ್ಕೆ ಅಬ್ರಾಹಂ ಅವರು ಕೋರ್ಟ್ಗೆ ಸಹಾಯ ಆಗುವ ರೀತಿಯಲ್ಲಿ ಒಂದು ಆರ್ ಟಿ ಅಪ್ಲಿಕೇಶನ್ ಹಾಕ್ತಾರೆ ಯಾರಿಗೆ ನಮ್ಮ ಮಾಜ್ ರಾಜ್ಯಪಾಲರವರಿಗೆ ಹಾಕ್ತಾರೆ ಏನಂತ ಹಾಕ್ತಾರೆ ಅವರು ನಂಬರ್ ಒನ್ ಸಿದ್ದರಾಮಯ್ಯ ಹೇಳ್ತಾರೆ ನಾಲ್ಕು ಕೇಸುಗಳು ನಿಮ್ಮಲ್ಲಿ ಪೆಂಡಿಂಗ್ ಇದೆ ಅಂತ ಆ ಕೇಸ್ಗಳು ಏನೇನಾಗಿದೆ ಅಂತ ಕೊಡಿ ಅಂತ ಯಾಕಂದರೆ ಟು ಸಬ್ಮಿಟ್ ದ್ಯಾಟ್ ಟು ಕೋರ್ಟ್ ಇಲ್ಲ ಸ್ವಾಮೀಜಿ ಮೈ ಮೈನಾರ್ಟಿ ದಿಸ್ ಈಸ್ ಓನ್ಲಿ ಬಿಕಾಸ್ ಆಫ್ ಸಿದ್ಧ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಇವರಿಗೆ ನಾವು ಐ ಹರ್ಡ್ ದ್ಯಾಟ್ ಸಂಬಡಿ ಸಂವ್ಯರ್ ಅಬ್ರಹಾಮ್ ಹೇಳಿದ್ರು ನಾವು ಸಿದ್ದರಾಮಯ್ಯನವರ ಮೇಲೆ ಪರ್ಜುರಿ ಕೇಸ್ ಹಾಕ್ತೀವಿ ಯಾಕಂದರೆ ಕೋರ್ಟನ್ನು ಮಿಸ್ಲೀಡ್ ಮಾಡಿದ್ದಾರೆ ಸಿಂಘವಿಯವರು ಅಲ್ಲಿ ಯಾವುದೇ ಕಡತಗಳು ಪೆಂಡಿಂಗ್ ಇರಲಿಲ್ಲ ಆದರೂ ಕೂಡ ಕೋರ್ಟಲ್ಲಿ ಹೋಗಿಬಿಟ್ಟು ಶಶಿಕಲಾ ಜೊಳ್ಳೆಯವ್ರದ್ದು ಮತ್ತು ನಿರಾಣಿಯವ್ರದ್ದು ಎಚ್ ಡಿ ಕೆ ಅವ್ರದ್ದು ಜನಾರ್ದನ್ ರೆಡ್ಡಿ ಅವ್ರದ್ದು ಫೈಲು ಅಲ್ಲೇ ಇದೆ ಅಂತ ಹೇಳಿ ನಾನು ಪರ್ಜರ್ಯ ಕೇಸ್ ಹಾಕ್ತೀನಿ ಅವರು ಮಿಸ್ಲೀಡ್ ಮಾಡಿದ್ದಾರೆ ಕೋರ್ಟು ಸಿದ್ದರಾಮಯ್ಯನವರು ಅಂತ ಅಬ್ರಾಹಮ್ ಅವರು ಹೇಳ್ತಾರೆ ನಾವು ಯು ಸಿ ಹಿಯರ್ ದ ಬ್ಯೂಟಿ ಆಫ್ ಇಟ್ ಅವರು ಕೇಳುವ ಆರ್ ಟಿ ಐ ಅಪ್ಲಿಕೇಷನಲ್ಲಿ ರಾಜ್ಯಪಾಲರು ಯಾವುದೇ ಕಡತಗಳು ಇಲ್ಲ ಅಂತ ಹೇಳುವ ಬರದಲ್ಲಿ ನಾವು ಈಗ ಎಚ್ ಡಿ ಕೆ ಫೈಲ್ಗೆ ಬರ್ತೀವಿ ರಾಜ್ಯಪಾಲರು ಅದ್ರ ಹೇಳ್ತಾರೆ ನಾನು ಈ ಕಡತವನ್ನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ವಾಪಸ್ ಕಳಿಸಿರ್ತೇನೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪುನಃ ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿರ್ತೀನಿ ಈ ಕಡತವು ನನ್ನಲ್ಲಿ ಇಲ್ಲ ಕರೆಕ್ಟ ಹ್ಞೂ ಅಲ್ಲ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ ಇಪ್ಪತ್ತ ನಾಲ್ಕರಲ್ಲಿ ಕಳಿಸಿರ್ತೀನಿ ಅಂತ ಹೇಳ್ತಾರೆ ಈ ಕಡತವು ನನ್ನ ಹತ್ರ ಇಲ್ಲ ವಾಟ್ ವಾಟೆ ಸೇಮ್ ನಾನು ಹೇಳ್ತೀನಿ ಕೇಳಿ ಈ ಇಟ್ಸ್ 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 ಎ ಶೇಮ್ ಐ ಥಿಂಕ್ ಇದನ್ನು ಕೇಳಿದರೆ ನಾವು ರಾಜ್ಯಪಾಲರ ಆಫೀಸ್ ಮೇಲೇನೂ ಡೌಟ್ ಬರಬೇಕಾಗುತ್ತೆ ನಮಗೆ ರಾಜ್ಯಪಾಲರ ಆಫೀಸ್ನ ಸಿಸ್ಟಮ್ ಮೇಲೇನೂ ಡೌಟ್ ಬರಬೇಕಾಗುತ್ತೆ ರಾಜ್ಯಪಾಲರ ನಡೆಯ ಮೇಲೇನೂ ಡೌಟ್ ಬರಬೇಕಾಗುತ್ತೆ ಸಂಶಯವಂತೂ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ಗೆಟಿಂಗ್ ವೆರಿ 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 ಕ್ಲಿಯರ್ ನಾವು ನಾನು ಯಾಕೆ ಹೇಳ್ತಾ ಇದ್ದೀನಿ ಕೇಳಿ ರಾಜ್ಯಪಾಲರು ಆರ್ ಟಿ ಐಯಲ್ಲಿ ಅದೇ ಕಂಪ್ಲೇನೆಂಟ್ಗೆ ಆರ್ ಟಿ ಐಲ್ಲಿ ಕೊಡ್ತಾರೆ ನಾನು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಫೈಲನ್ನು ವಾಪಸ್ ಕಳಿಸಿರ್ತೀನಿ ಆ ಕಡತ ನನ್ನಲ್ಲಿ ಪೆಂಡಿಂಗ್ ಇಲ್ಲ ಇಟ್ ಈಸ್ ನನ್ನ ಆ್ಯಕ್ಷನ್ಗಳಿಗೆ ಇಲ್ಲಿ ಯಾವುದೂ ಇಲ್ಲ ಅಂತ ಬರೀತಾರೆ ರಾಜ್ಯಪಾಲರು ವಾಟ್ ಎ ಜೋಕ್ ರಾಜ್ಯಪಾಲರ ಆಫೀಸಿಂದ ಇಪ್ಪತ್ತ ಒಂಬತ್ತಕ್ಕೆ ಹೊರಟ ಕಡತ ಎಂಟನೇ ತಾರೀಕಿಗೆ ಎಸ್ ಐ ಟಿಗೆ ತಲುಪಿದರೆ ಆ ಎಂಟು ದಿನ ಇದೆ ಅಲ್ವಾ ಆ ಗ್ಯಾಪ್ ಆಫ್ ಟ್ವೆಂಟಿ ನೈನ್ ಟು ಏಯ್ಟ್ ಲೆವೆನ್ ಡೇಸ್ ಗ್ಯಾಪ್ ಇದೆ ಅಲ್ವಾ ಅದರಲ್ಲಿ ಐ ಥಿಂಕ್ ಆ ಫೈಲಲ್ಲಿತ್ತು ಎಚ್ ಡಿ ಕೆ ಮನೆಯಲ್ಲಿತ್ತ ಎಲ್ಲಿತ್ತು ಎಚ್ ಡಿ ಕೆ ಮನೆಗೆ ಹೋಗಿತ್ತ ಅಂತ ನನಗನ್ಸುತ್ತೆ ಯಾಕೆ ಗೊತ್ತಾ ನಿಮಗೆ ಆ ಫೈಲ್ ಹೋದ ನಂತರ ಎಚ್ ಡಿ ಕೆ ಅವರು ಅದೇ ಕ್ವಶನ್ಗಳನ್ನು ಪ್ರೆಸ್ ಕಾನ್ಫರೆನ್ಸ್ ಕೇಳ್ತಾರೆ ರೈಸ್ ಮಾಡ್ತಾರೆ ನನ್ನ ಸಿಗ್ನೇಚರ್ ಅಲ್ಲ ಅಲ್ಲಿವರೆಗೆ ನಂದು ಸಿಗ್ನೇಚರು ನಾನು ಸಿಗ್ನೇಚರ್ ಅಧಿಕಾರಿಗಳು ಹಾಕೊಂಡಿದ್ರು ನಾನು ಏನು ಹಾಕಿದೆ ಅಧಿಕಾರಿಗಳಲ್ಲಿ ಬರೆದುಕೊಂಡಿದ್ರು ಅಂತ ಹೇಳ್ತಾ ಇದ್ದ ಎಚ್ ಡಿ ಕೆ ಅವರು ಡೆಲ್ಲಿಯಲ್ಲಿ ಬೆಂಗಳೂರಿಗೆ ಬಂದಾಗ ಈ ಫೈಲ್ ಯಾವಾಗ ರಿಟರ್ನ್ ಹೋಗುತ್ತೆ ಆ ಎಂಟು ದಿನ ಟ್ರಾನ್ಸಿಟ್ ಆಗುತ್ತಲ್ಲ ರಾಜ್ಯಪಾಲರು ಈಸ್ ಆನ್ಸರೇಬಲ್ ರಾಜ್ಯಪಾಲರ ಆಫೀಸ್ ಆನ್ಸರೇಬಲ್ ಫಾರ್ ದಿಸ್ ಈ ಎಂಟನೇ ಇಪ್ಪತ್ತೊಂಬತ್ತನೇ ತಾರೀಕು ನೀವೇ ಆರ್ ಟಿ ಐಲ್ಲಿ ಕೊಟ್ಟಿದ್ದಿರಿ ನನ್ನ ಆಫೀಸಿಂದ ಕಡತ ಹೊರಗಡೆ ಹೋಗಿದೆ ಅಂತ ರಾಜ್ಯಪಾಲರ ಆಫೀಸಿಂದ ಆರ್ ಟಿ ಐಲ್ಲಿ ಕೊಟ್ಟಿದ್ದಾರೆ ಮಿಸ್ಟರ್ ಅಬ್ರಾಮ್ಗೆ ಮಿಸ್ಟರ್ ಅಬ್ರಾಮ್ ಎಲ್ಲರ ಮೇಲೆ ಕೇಸ್ ಹಾಕುವವರು ಎಲ್ಲರ ಮೇಲೆ ಕೋರ್ಟ್ಗೆ ಹೋಗುವವರು ಈಗ ಮಿಸ್ಟರ್ ಅಬ್ರಾಮ್ ಹೋಗಿ ಒಂದು ಇನ್ನೊಂದು ಕೇಸ್ ಹಾಕಬೇಕು ರಾಜ್ಯಪಾಲರ ಮೇಲೇ ಒಂದು ಸ್ಯಾಂಕ್ಷನ್ ತೊಗೊಂಡ್ಬನ್ನಿ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಆಫೀಸಿಂದ ಈ ಫೈಲ್ ಹೋಗಿದೆ ಇಪ್ಪತ್ತೊಂಬತ್ತಕ್ಕೆ ಹೋಗಿದೆ ಎಸ್ ಐ ಟಿ ಅವರು ನಿಮಗೆ ಬರೆದು ಕೊಟ್ಟಿದ್ದಾರೆ ಎಂಟನೇ ತಾರೀಕಿಗೆ ಪವರ್ ವಿಯವರು ಬ್ರೇಕ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ಡೇ ನೀವು ಫೈಲ್ ಬಂದಿದೆ ಅಂದರೆ ಆ ಲಿಮಿಟೆಡ್ ಟ್ರಾನ್ಸಿಟ್ ಪೀರಿಯಡ್ ಇದೆ ಅಲ್ವಾ ಆ ಪೀರಿಯಡ್ ಅಲ್ಲಿ ಫೈಲ್ ಎಲ್ಲಿತ್ತು ಕುಮಾರಸ್ವಾಮಿ ಮನೆಯಲ್ಲಿತ್ತ ಯಾವ ರಾಜಕಾರಣಿಗಳ ಮನೆ ಇತ್ತು ಅಥವಾ ಎಲ್ಲಿ ತಗೊಂಡು ಹೋಗಿದ್ರು ಆ ಫೈಲನ್ನು ರಾಜಭವನದಿಂದ ಇಟ್ಸ್ ಎ ಸೀರಿಯಸ್ ಇಶ್ಯೂ ಎಸ್ ಇಟ್ಸ್ ಎ ಚಾರ್ಜ್ ಶೀಟ್ ಆಫ್ ದ ಎಸ್ ಐ ಟಿ ಗವರ್ನರ್ನ ಗವರ್ನರ್ ಅವರ ಹ್ಯಾಂಡಿಗೆ ಬಂದ ಮೇಲೆ ಇಟ್ಸಿ ಇಟ್ಸ್ ಇನ್ ದ ಕಸ್ಟಡಿ ಆಫ್ ಗವರ್ನರ ಈಗ ಗವರ್ನರ್ ಅವರೇ ಹೇಳ್ತಾರೆ ಇಪ್ಪತ್ತೊಂಬತ್ತಕ್ಕೆ ನಾನು ನನ್ನ ಫೈಲ್ ಕಡತವನ್ನು ವಾಪಸ್ ಕಳಿಸಿದ್ದೀನಿ ಎಸ್ ಐ ಟಿಗೆ ಅಂತ ಹೇಳಿದರೆ ಎಸ್ ಐ ಟಿ ಅವರು ಹೇಳ್ತಾರೆ ಎಂಟನೇ ತಾರೀಖಿಗೆ ನಮಗೆ ರೀಚ್ ಆಗಿದೆ ಅಂತ ಹೇಳಿದರೆ ಆ ಕಡತ ದೇವೇಗೌಡರ ಮನೆಗೆ ಹೋಗಿತ್ತಾ ಅಥವಾ ಎಚ್ ಡಿ ಕುಮಾರಸ್ವಾಮಿಯ ಮನೆಗೋಗಿತ್ತಾ ಅಥವಾ ಯಾರ ಮನೆಯಲ್ಲಿತ್ತು ಅನ್ನುವ ಡೌಟ್ ನಂಬರ್ ಒನ್ ಡೌಟ್ ನಂಬರ್ ಸೆಕೆಂಡ್ ಡೌಟ್ ಆ ದಿನ ಎರಡು ಪೇಜಿ ಕನ್ನಡದಲ್ಲಿ ಓದಿದಂತಹ ರಾಜ್ಯಪಾಲರಿಗೆ ಕಂಪ್ಲೀಟ್ ಚಾರ್ಜ್ ಶೀಟ್ ಓದುವಾಗ ಕನ್ನಡ ಮರ್ತೋಯ್ತಾ ಅಥವಾ ಅವರ ಅಧಿಕಾರಿ ಏನಾದರೂ ಟ್ರಾನ್ಸ್ಫರ್ ಆದ್ರಾ ಕನ್ನಡ ಓದುವವರು ಅಥವಾ ಕನ್ನಡ ಟ್ರಾನ್ಸ್ಲೇಟರ್ಗೆ ಏನಾದರೂ ಏನಾದರೂ ಡೆಂಗು ಗಿಂಗು ಬಂದು ಎಡ್ಮಿಟ್ ಆದ್ರಾ ಡೆಂಗು ಬಂದ್ರೆ ಶುರು ಆಯ್ತಲ್ಲ ಆಗ ಡೆಂಗೂ ಮಹಾಮಾರಿ ಥರ ಬೆಂಗಳೂರನ್ನು ಇದು ಮಾಡ್ಲಿಕ್ಕೆ ಶುರು ಆಯ್ತು ಏನಾದರೂ ಡೆಂಗು ಗಿಂಗು ಬಂದು ಎಡ್ಮಿಟ್ ಆನ್ಸರ್ ಮಾಡಬೇಕಾಗತ್ತೆ ನಾಳೆ ಏನಾದರೂ ಇದನ್ನೇ ಸಿದ್ದರಾಮಯ್ಯನವರು ಕೋರ್ಟಲ್ಲಿ ಕ್ವಶನ್ ಮಾಡಿದರೆ ಫೈಲ್ ಮಿಸ್ಡ್ ಯಾವಾಗದಿಂದ ಯಾವಾಗದವರೆಗೆ ಹೌದು ಏನು ಚಾರ್ಜ್ ಶೀಟ್ ಅಲ್ಲಿ ಆಲ್ಟರ್ ಆಯ್ತಾ ಚಾರ್ಜ್ ಶೀಟ್ ಅಲ್ಲಿ ಏನಾದರೂ ಚೇಂಜ್ ಆಯ್ತಾ ಹತ್ತು ದಿನದಿಂದ ಹೋದ ಫೈಲ್ ಹನ್ನೊಂದು ದಿನ ಎಲ್ಲಿತ್ತು ಅಂತ ರಾಜ್ಯಪಾಲರನ್ನು ಕ್ವಶನ್ ಮಾಡಬೇಕಂತ ಪರಿಸ್ಥಿತಿ ಬರಬಹುದು ನಂಬರ್ ಸೆಕೆಂಡ್ ಪರ್ಸನ್ ಯಾರು ಆರ್ ಟಿ ಹಾಕಿದವನು ಈಗ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರಾ ರಾಜ್ಯಪಾಲರವರನ್ನು ಕರೆಸ್ಕೋತಾರೆ ಸ್ಯಾಂಕ್ಷನ್ ಕೊಟ್ಟ ಮೇಲೆ ಮೂರು ಜನ ಬನ್ನಿ 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 ಅಂತ ಕರ್ಸ್ಕೋತಾರೆ ಡಿಸ್ಕಷನ್ ಮಾಡ್ತಾರೆ ಅವರು ಇಂಗ್ಲೀಷಲ್ಲಿ ಬರೆದ್ರೋ ಕನ್ನಡದಲ್ಲಿ ಬರೆದ್ರೋ ಗೊತ್ತಿಲ್ಲ ನಮಗೆ ಯಾವುದರಲ್ಲಿ ಬರೆದಿದ್ದಾರೆ ಗೊತ್ತಿಲ್ಲ ಈಗ ಮೇಡಮ್ ಅವರು ರಿಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ಸೆಕ್ರೆಟರಿಯವರು ಚೀಫ್ ಸೆಕ್ರೆಟರಿ ಅವರು ಅವರು ಯಾವ ಭಾಷೆಯಲ್ಲಿ ಬರೀತಾರೆ ಅಂತ ಗೊತ್ತಿಲ್ಲ ಕನ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬರೆಯೋದು ಯಾವುದರಲ್ಲಿ ಬರೆಯೋದು ಗೊತ್ತಿಲ್ಲ ಕೆಲವು ಆಫಿ ಐ ಎ ಎಸ್ ಇದ್ದಾರೆ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಕನ್ನಡ ಬರಲ್ಲ ನಾರ್ತ್ ಇಂಡಿಯನ್ ಕ್ಯಾಡರಿಯಿಂದ ಇಲ್ಲಿ ಬರ್ತಾರೆ ಸೊ ನಮ್ಮ ಪೇಪರ್ ವರ್ಕ್ ಎಲ್ಲ ಕನ್ನಡದಲ್ಲಿ ಇರ್ತವೆ ರಾಜ್ಯಪಾಲರ ಆಫೀಸಲ್ಲೂ ಟ್ರಾನ್ಸ್ಲೇಟರ್ ಇರ್ತಾರೆ ರಾಜ್ಯಪಾಲರ ಆಫೀಸಲ್ಲೂ ಕನ್ನಡ ಓದುವವರು ಇರ್ತಾರೆ ರಾಜ್ಯಪಾಲರಿಗೆ ಯಾಕೆ ನೆನಪಾಯಿತು ಹತ್ತು ತಿಂಗಳ ನಂತರ ಅದನ್ನು ಎಸ್ ಐ ಟಿ ಅವರೇ ತರ್ಜುಮೆ ಮಾಡಿ ಕಳಿಸ್ಬೇಕಂತ ವಿ ಡೋಂಟ್ ನೋ ಬಟ್ ಹಿಯರ್ ಹಿ ಮೇಡ್ ಎ ಬ್ಲಂಡರ್ ಮಿಸ್ಟೇಕ್ ಆ್ಯಸ್ ಫಾರ್ ಮೀ ಇಟ್ಸ್ ಎ ಬ್ಲಂಡರ್ ಮಿಸ್ಟೇಕ್ ಈವನ್ ಅನ್ ಕಾಮನ್ ಪರ್ಸನ್ ಒಬ್ಬ ಸಾಮಾನ್ಯ ಪ್ರಜೆ ಐ ಥಿಂಕ್ ಒಂದು ಏನು ವಿದ್ಯೆ ಇಲ್ಲದ ಮನುಷ್ಯನಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದರೆ ಹೌದಪ್ಪ ರಾಜ್ಯಪಾಲರು ಎರಡು ಪೇಜ್ ಓದಿದರು ಉಳಿದಿದ್ದು ಯಾಕೆ ಓದಿಲ್ಲ ಅವರಿಗೆ ಅರ್ಥ ಆಗಿಲ್ಲ ಅಥವಾ ನಾಲ್ಕು ತಿಂಗಳಲ್ಲೇ ಡಿಸ್ಪೋಸ್ ಮಾಡಬೇಕಾದ ಫೈಲನ್ನು ಹನ್ನೊಂದು ತಿಂಗಳು ಯಾಕೆ ಇಟ್ಕೊಂಡ್ರು ಪವರ್ ಟಿ ವಿಯಲ್ಲಿ ಬರುವವರೆಗೆ ಹೆಂಗಿಟ್ಕೊಂಡ್ರು ಇಪ್ಪತ್ತೊಂಬತ್ತನೇ ತಾರೀಕು ಫೈಲು ಹೊರಗಡೆ ಹೋಗಿದ್ದು ಯಾಕಾಗಿ ಅದು ಎಂಟನೇ ತಾರೀಕಿಗೆ ರೀಚ್ ಆಗುತ್ತೆ ಎಲ್ಲಿ ಹೋಯ್ತು ಆ ಫೈಲು ಮೂರನೇದಾಗಿ ಆರ್ ಟಿ ಐಯಲ್ಲಿ ಇವರು ಅದೇ ಅಬ್ರಾಮೇ ಆರ್ ಟಿ ಐ ಯಾಕೆ ಹಾಕಬೇಕು ಅದೇ ಅಬ್ರಾಂಗೆ ಇದ್ರ ರಿಪ್ಲೈ ಯಾಕೆ ಕೊಡಬೇಕು ಆ ರಿಪ್ಲೈ ಇವರೇನೋ ಒಂದು ತಿಂಗಳು ತಗೊಳಲ್ಲ ಆರ್ ಟಿ ಐಗೆ ಒಂದು ತಿಂಗಳು ಟೈಮ್ ತಗೊಬೋದು ಆರ್ ಟಿ ಐ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ರಾಜ್ಯಪಾಲರ ಆಫೀಸಿಂದ ಒಂದು ತಿಂಗಳು ಟೈಮ್ ತಗೊಬೋದು ಬಟ್ ಇವತ್ತು ಹಾಕಿದ್ರೆ ಅಪ್ಲಿಕೇಶನ್ ನಾಳೆ ಸಿಗಬಿಟ್ಟಿದೆ ಲೈಕ್ ಅವು ಶೋಕಾಸ್ ನೋಟಿಸ್ ನೋ ಲೈಕ್ ಅವ್ರಿಗೆ ಗೊತ್ತಿರುತ್ತೆ ಇದು ಕೋರ್ಟ್ ಕೊಡಬೇಕಲ್ಲ ನಾಳೆ ಅಬ್ರಹಾಮು ಅವರ ವಕೀಲರು ತಗೊಂಡೋಗ್ಬಿಟ್ಟು ಕೋರ್ಟ್ಗೆ ಸಬ್ಮಿಡ್ ಸಬ್ಮಿಟ್ ಮಾಡಬೇಕು ಸಿದ್ದರಾಮಯ್ಯ ಇಸ್ ರಾಂಗ್ ಸಿದ್ದರಾಮಯ್ಯ ಇದ್ರನ್ನೇ ಪರ್ಜುರೇ ಸಿದ್ದರಾಮಯ್ಯ ಕೋರ್ಟನ್ನು ಮಿಸ್ಲೀಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮೇಲೆ ಪರ್ಜುರೇ ಕೇಸ್ ಹಾಕಬೇಕು ಕೋರ್ಟ್ಗೆ ಸುಳ್ಳು ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಸಂವಿಧಾನಾತ್ಮಕ ಹುದ್ದೆಯಿಂದ ಇದ್ದಿದ್ಬಿಟ್ಟು ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ದಾರೆ ಅಂತ ಹಾಕಬೇಕು ಅನ್ನುವ ನಡೆಯಲ್ಲಿ ಈ ಆರ್ ಟಿ ಐ ತರಾತುರಿಯಲ್ಲಿ ರಾಜ್ಯ ಭವನದಿಂದ ಬಿಡುಗಡೆ ಮಾಡಲಾಯ್ತಾ ಸರ್ ಒನ್ ಡೌಟ್ ಸರ್ ಈಗ ನಾವು ಸಾಮಾನ್ಯವಾಗಿ ನಾವು ಜನಸಾಮಾನ್ಯರಾಗಿ ಸರ್ಕಾರದ ತನಿಖಾ ಸಂಸ್ಥೆಗಳು ಅಂತಂದಾಗ ಅವರ ಚಾರ್ಜ್ ಶೀಟ್ ಅಂತಂದಾಗ ಚಾರ್ಜ್ ಶೀಟ್ ಒಂದು ಮಹತ್ವ ಇದೆ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಅಷ್ಟು ಅಂಶಗಳು ಸತ್ಯ ಇರುತ್ತೆ ಈಗ ದರ್ಶನ್ ಚಾರ್ಜ್ ಶೀಟ್ ವಿಚಾರದಲ್ಲಾದ್ರೂ ಅಲ್ಲಿ ವಾಟ್ ಈಸ್ ಮೆನ್ಶನ್ ಅದು ತನಿಖಾ ವರದಿ ಇದು ತನಿಖೆಯಿಂದ ಪ್ರೂವ್ ಆಗಿರುವ ಅಂಶ ಅಂತ ವಿ ಕನ್ಸಿಡರ್ ಅಂಡ್ ಅದನ್ನು ನಾವು ಜನದ ಮುಂದೆ ಇಡ್ತೀವಿ ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಕರ್ನಾಟಕದ ಲೋಕಾಯುಕ್ತ ಅನ್ನುವ ಸಂಸ್ಥೆ ಕೊಡುವ ಚಾರ್ಜ್ ಶೀಟ್ನ ವಿಚಾರದಲ್ಲಿ ಅನುಮಾನ ಹುಟ್ಟಿಸುವಂಥದ್ದು ಕರ್ನಾಟಕದ ಏಳು ಕೋಟಿ ಜನರಿಗೆ ಯಾವ ಸಂದೇಶ ನೀವು ನಂಬೇಡಿ ಈ ಈ ಯಾವುದೇ ತನಿಖಾ ಸಂಸ್ಥೆಗಳ ವರದಿ ಇದ್ರೆ ನೀವು ನಂಬದ ಹೋಗಬೇಡಿ ಅವರು ತಪ್ಪು ಮಾಡ್ತಾರೆ ಅನ್ನೋ ಸಂದೇಶವನ್ನು ಕೊಡ್ತಿದ್ದಾರೆ ರಾಜ್ಯದ ರಾಜ್ಯಪಾಲರು ಫಸ್ಟ್ ಆಫ್ ಆಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ ಅಲ್ವಾ ಹ್ಞೂ ಈಗ ಎಸ್ ಐ ಟಿ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಮೇಲೆಗೆ ಕ್ರಿಯೇಟ್ ಆದಂತಹ ಈ ಎಸ್ ಐ ಟಿ ಟೀಮ್ ಎಸ್ ದೇ ದು ಎಸ್ ಐ ಟಿ ಚಾರ್ಜ್ ಶೀಟ್ ಸ್ಕ್ರೂಟಿನಿ ಅಂತ ಇರುತ್ತೆ ಚಾರ್ಜ್ ಶೀಟ್ ಅಯ್ಯೋ ಮಾಡಿದ ಕೂಡಲೇ ಯಾರೋ ಒಂದು ಇನ್ಸ್ಪೆಕ್ಟರ್ ಅಥವಾ ಎ ಸಿ ಪಿ ಅನ್ನೋ ಒಂದು ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ ತಗೊಂಡೋಗಿ ಕೋರ್ಟಿಗೆ ಹಾಕಲ್ಲ ದರ್ ಇಸ್ ಎ ಲೀಗಲ್ ಟೀಮ್ ಚಾರ್ಜ್ ಶೀಟನ್ನು ಈಗ ನೀವು ದರ್ಶನ್ ಅವ್ರದ್ದು ಚಾರ್ಜ್ ಶೀಟ್ ಬಗ್ಗೆ ಮಾತಾಡಿದರೆ ನಾವು ನೋಡ್ತೀವಿ ಇವತ್ತು ನಮ್ಮ ನ್ಯೂಸಲ್ಲಿ ಹೋಗ್ತಾ ಇತ್ತು ದಯಾನಂದ್ ಕಮಿಷನರ್ ಆಫ್ ಪೊಲೀಸ್ ಅವರೇ ಆ ಚಾರ್ಜ್ ಶೀಟನ್ನು ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ ಅಂತ ಇಟ್ ಟು ಹೈಯರ್ ಆಫೀಸರ್ಸ್ ಸ್ಕ್ರೂಟಿನಿ ಅವರದ್ದು ಲೀಗಲ್ ಟೀಮ್ ಇರುತ್ತೆ ಲೀಗಲ್ ಟೀಮ್ ಸ್ಕ್ರೂಟಿನಿ ಮಾಡಿದ ಮೇಲೆ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಕೋರ್ಟ್ಗೆ ಏನಕ್ಕೆ ಸಬ್ಮಿಟ್ ಮಾಡಬೇಕಂದ್ರೆ ರಾಜ್ಯಪಾಲರಿಗೆ ಏನಕ್ಕೆ ಇದು ಬಂತಂತ ಹೇಳಿದರೆ ಜನಪ್ರತಿನಿಧಿಗಳಾದರೆ ಅವ್ರ ಮೇಲೆ ಎಲ್ಲರೂ ಒಂದು ಸಾವಿರ ಕೇಸ್ ಹಾಕ್ಬಿಟ್ರೆ ಬೇಕಂತಲೇ ಕೇಸ್ ಅಂದರೆ ಒಂದು ಚೆಕ್ ಪಾಯಿಂಟ್ ಇರಲಿ ರಾಜ್ಯ ಭವನ ಒಂದು ಚೆಕ್ ಪಾಯಿಂಟ್ ಇರಲಿ ಸಿ ಹಿಯರ್ ಇಟ್ ಈಸ್ ನಾಟ್ ಎ ಪ್ರೈಮಪೇಸಿ ಲೈಕ್ ಎ ಸೆವೆಂಟೀನ್ ಎ ಇಟ್ ಈಸ್ ಅಂಡರ್ ನೈನ್ಟೀನ್ ಇಟ್ ಈಸ್ ಪ್ರೂವ್ಡ್ ಗಿಲ್ಟ್ ಈಸ್ ಪ್ರೂವ್ಡ್ ರಾಜ್ಯಪಾಲರು ಇದರಲ್ಲಿ ಏನು ಎಕ್ಸಸೈಸ್ ಮಾಡುವಂಥದ್ದು ಏನು ಇಲ್ಲವೇ ಇಲ್ಲ ದರ್ ಇಸ್ ನೋ ಅಂಡ್ ರಾಜ್ಯಪಾಲರು ಅಯ್ಯೋವನ್ನು ಕರೆಸ್ಬಿಟ್ಟು ಅದು ಕೊಡು ಇದು ಕೊಡು ಅಂತ ಕೇಳುವ ಪ್ರಸಂಗ ಇಲ್ಲಿ ಇಲ್ಲ ಈಸ್ ನಾಟ್ ಎ ಜಡ್ ಈಸ್ ನಾಟ್ ಎ ಜಡ್ಜ್ ಇಲ್ಲಿ ಅವರು ನ್ಯಾಯಾಧೀಶರು ಅಲ್ಲ ಅದು ಕೋರ್ಟಿನ ಕಟಕಟೆಯಲ್ಲೇ ನಾಳೆ ಕೋರ್ಟ್ ನಾಳೆ ಅದು ಯಾವ ಕೋರ್ಟ್ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅಲ್ಲೇ ಅದು ಇತ್ಯರ್ಥವಾಗಬೇಕು ವಿನಃ ವೆದರ್ ಐ ಓ ಈಸ್ ರೈಟ್ ವೆದರ್ ಇವಿಡೆನ್ಸ್ ಈಸ್ ರೈಟ್ ಕ್ರಾಸ್ ಕ್ವಶನೋ ಡಿಫೆನ್ಸ್ ಇವಿಡೆನ್ಸು ಎಲ್ಲ ಆಗೋದು ಅದು ರಾಜ್ಯಪಾಲರ ಭವನ ಅಲ್ಲ ರಾಜ್ಯಪಾಲರ ಭವನ ಕೋರ್ಟ್ ಅಲ್ಲ ರಾಜ್ಯಪಾಲರ ಭವನ ಪ್ರೈಮ ಪೇಸ್ ಎಸ್ ಈಗ ಸೆವೆಂಟೀನ್ ಎ ಸಿದ್ದರಾಮಯ್ಯವರ ಮೇಲೆ ಅವರು ಕೊಟ್ಟಿದ್ದಾರೆ ಅಂತಂದರೆ ದಟ್ ಇಸ್ ಇಸ್ ಅವರ ಅಂಡರಲ್ಲಿ ಬರುತ್ತೆ ಓಕೆ ನನಗೆ ಅನಿಸಿತ್ತು ನಾನು ಕೊಟ್ಟಿದ್ದೀನಿ ಸಿದ್ದರಾಮಯ್ಯನವರು ಅದನ್ನು ಹೋಗಿ ಎಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ಕೋರ್ಟ್ ಕೋರ್ಟಲ್ಲೇ ಕ್ವಶನ್ ಮಾಡ್ತಾ ಇದ್ದಾರೆ ನಾವು ರಾಜ್ಯಪಾಲರು ಇಲ್ಲಿ ಐಒ ಮತ್ತು ಟೀಮು ಎಸ್ ಐ ಟಿ ಅಂಡ್ ಡೈರೆಕ್ಷನ್ನ ಸುಪ್ರೀಂ ಕೋರ್ಟ್ ಆಗಿರೋದ್ರಿಂದ ಅವರು ಪ್ರಿಪೇರ್ ಮಾಡಿದಂತಹ ಚಾರ್ಜ್ ಶೀಟನ್ನು ರಾಜ್ಯಪಾಲರು ದಿನ ಹೋಗ್ಬಿಟ್ಟು ಈ ಡು ಎ ಏ ಅದೇನು ಆ ವಿಟ್ನೆಸ್ ಅನ್ನು ಕರೆಸಿ ಇವ್ನ ಯಾಕೆ ಕೇಳ್ದ ಈ ವಿಟ್ನೆಸ್ ಅನ್ನು ಕರೆಸಿ ಅದು ಏನಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದು ಸಿಗ್ನೇಚರ್ ಏನಕ್ಕಿದೆ ಅದು ಬ್ಲ್ಯಾಕ್ ಪೆನ್ನಲ್ಲಿದೆ ಇಲ್ಲಿ ರೈಟ್ ಪೆನ್ನಲ್ಲಿದೆ ಕರೆಕ್ಟಾ ಅಲ್ಲಿ ಒಂದ್ ಕಡೆ ಸಿಗ್ನೇಚರ್ ಇಲ್ಲಿ ಕುಮಾರಸ್ವಾಮಿ ಅಂತ ಇದೆ ಇಲ್ಲಿ ಸಣ್ಣ ಪೆಚ್ ಡಿ ದೇವೇಗೌಡ ಅಂತ ಇದೆ ಅಂತ ಕೇಳಲಿಕ್ಕೆ ಆಗಲ್ಲ ರಾಜ್ಯಪಾಲ ಭವನ್ ಇಸ್ ಫಾರ್ ದಟ್ ಇಲ್ಲಿ ಪ್ರೂವ್ ಆಗಿದೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೆ ವೈ ಕಾಂಟ್ ಈ ಗಿವ್ ಎ ಪರ್ಮಿಷನ್ ಈಗ ರಾಜ್ಯಪಾಲರು ಯಾವುದೋ ಒಂದು ಡೌಟ್ ಮೇಲೆ ಈಗ ಪ್ರೈಮೇಸ್ ಇದೆ ಅಂತ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಅವನು ಯಾವನ ಒಬ್ಬ

ಈಗ ಡೌಟು ರಾಜ್ಯಪಾಲರು ಕೊನೆಗೊಳಿಸ್ತಾ ಇದ್ದಾರೆ ಇದು ಅಲ್ಲ ಇದು ಏನೋ ಇದೆ ಇದರಲ್ಲಿ ದಾಲ್ಮೆ ಕುಚ್ ಕಾಲ ಅಂತ ರಾಜ್ಯಪಾಲರು ನಮಗೆ ಎವ್ರಿ ಡೇ ಇಸ್ ಪ್ರೂವಿಂಗ್ ಎರಡು ಪೇಜಿ ಓದಿದ್ದ ಕನ್ನಡ ಅವರಿಗೆ ಬೇರೆ ಕನ್ನಡ ಓದಲಿಕ್ಕೆ ಬರೋಲ್ಲ ಎರಡು ಪೇಜಿ ಕನ್ನಡದಲ್ಲಿ ಓದ್ತಾರೆ ಅವರು ಎಂಟನೇ ತಾರೀಕಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹಾಕಿದ್ದು ಎಂಟನೇ ತಾರೀಕಿಗೆ ಹೋಗುತ್ತೆ ಅದೇ ರಾಜ್ಯಪಾಲರು ಕುಮಾರಸ್ವಾಮಿಗೆ ಯಾವುದು ಫೇವರ್ ಇದೆ ಅದೇ ಎರಡು ಕ್ವಶನನ್ನು ಕನ್ನಡದಲ್ಲಿ ಇದ್ದಿದ್ದನ್ನು ಕೇಳ್ತಾರೆ ಮೂರನೇದಾಗಿ ಆರ್ ಟಿ ಎಲ್ಲಿ ಕೊಡ್ತಾರೆ ಇಪ್ಪತ್ತೊಂಬತ್ತು ತಾರೀಕಿನೇ ಕಡತ ನನ್ನಲ್ಲಿ ಹೋಗಿದೆ ಆ್ಯಂಡ್ ಸೀಕ್ವೆನ್ಸಸ್ ಆಫ್ ದ ಕೋರ್ಟ್ ಇವಿಡೆನ್ಸಸ್ಸು ಫೈಲಿಂಗು ಯಾಕೆ ಬಂತು ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಇಟ್ ಇಶ್ಯೂ ಆಗುತ್ತೆ ತರಾತುರಿಯಲ್ಲಿ ಆರ್ ಟಿ ಐ ಇಶ್ಯೂ ಆಗುತ್ತೆ ನಾಳೆ ನೋಡೋಣ ರಾಜಭವನಕ್ಕೆ ನೀವೇ ಒಂದು ಆರ್ ಟಿ ಐ ಹಾಕಿ ಒಂದು ಇಪ್ಪತ್ತು ಆರ್ ಟಿ ಐ ಹಾಕಿ ಬರಲಿ ಎರಡೇ ದಿನಕ್ಕೆ ನಿಮಗೆ ಎರಡೇ ದಿನಕ್ಕೆ ಬರಲಿ ಆರ್ ಟಿ ಐ ಅಂದರೆ ರಾಜ್ಯಪಾಲರಿಗೂ ಗೊತ್ತಿದೆ ದಿಸ್ ಈಸ್ ದ ಇವಿಡೆನ್ಸ್ ದಿಸ್ ಈಸ್ ದ ಏನು ಡಿಫೆನ್ಸ್ ಇವಿಡೆನ್ಸ್ ಸಿದ್ರಾಮಯ್ಯ ವಿಲ್ ಟೇಕ್ ಇನ್ ದ ಕೋರ್ಟ್ ಅದಕ್ಕಾಗಿ ನನ್ನ ಕಕ್ಷಿದಾರರಿಗೆ ನಾನೇ ಮೊದಲೇ ಒಂದು ಕಾಪಿ ಕೊಟ್ಟಿರ್ತೀನಿ ಏ ಇಲ್ಲ ಸ್ವಾಮಿ ನಾನು ಆರ್ ಟಿ ಐ ಮುಖಾಂತರ ಕೇಳಿದ್ದೀನಿ ರಾಜ್ಯಪಾಲರು ಹಿಂಗೆ ಕೊಟ್ಟರೆ ಒಫೆನ್ಸ್ ಆಗುತ್ತೆ ಯಾಕೆ ಕೊಟ್ಟ ಓ ಇದರಲ್ಲಿ ಇದ್ದಾರೆ ಅಂತ ಪ್ರೂವ್ ಆಗಿಬಿಡುತ್ತೆ ಏ ಆರ್ ಟಿ ಐ ಹಾಕಪ್ಪ ಆರ್ ಟಿ ಐ ಲಾಕಿ ನಾನು ಕೊಡ್ತೀನಿ ನಿಮಗೆ ನಾಲ್ಕು ಜನದ್ದು ಅಬ್ರಹ್ ನಾಲ್ಕು ಜನದ್ದು ಮಾತ್ರ ಕೇಳಿದರೆ ಯಾಕೆ ಇನ್ನೂ ಕೆಲವ್ರದ್ದು ಇದೆ ಅದನ್ನು ಯಾಕೆ ಆ್ಯಡ್ ಮಾಡಿಲ್ಲ ಕಾಂಗ್ರೆಸ್ ಅವರು ಹೇಳುವ ನಾಲ್ಕು ಜನದ್ರು ಮಾತ್ರ ಯಾಕೆ ಕೇಳಿದರು ಅಬ್ರಾಮ್ ಅವರು ಈ ರೀತಿ ಕೇಳ್ಬೋದಿತ್ತಲ್ಲ ಆರ್ ಟಿ ಐಯಲ್ಲಿ ಸ್ವಾಮಿ ನಿಮ್ಮಲ್ಲಿ ಸ್ಯಾಂಕ್ಷನ್ಗೆ ಕೇಳಿರುವಂಥ ಎಷ್ಟು ಫೈಲ್ಗಳಿದ್ದಾವೆ ಪೆಂಡಿಂಗ್ ಯಾವ್ದು ಯಾವ್ದು ಇದ್ದಾವೆ ಯಾವ್ದ್ಯಾವುದು ಡೇಟ್ ಮೂಲಕ ವಾಪಸ್ ಕಳಿಸಿದಿರಿ ಯಾವಾಗ ಬಂದಿದೆ ಕಳ್ ಕೇಳ್ಬೋದಿತ್ತಲ್ಲ ಡಿಟೇಲ್ಡ್ ಎಸ್ ನಿಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಕಳಿಸಿದ್ರಿ ಫೈಲ್ ವಾಪಸ್ಸು ಎಷ್ಟು ಹೋಗಿದೆ ಎಷ್ಟು ಬಂದಿದೆ ಎಷ್ಟು ಪೆಂಡಿಂಗ್ ಇದೆ ಅದನ್ನು ಕೇಳ್ಬೋದಿತ್ತಲ್ಲ ಯಾಕೆ ನಾಲ್ಕೇ ಜನರ ಹೆಸರಲ್ಲಿ ಕೇಳಿದರು ಅಬ್ರಾಂ ಅವರು ಸೊ ವಾಟ್ ಯು ಮೀನ್ ಟು ಸೇ ಅಂದರೆ ನಾವು ನಾವು ಮಾತಾಡ್ತಿರೋದು ಏನಾಗ್ತಿದೆ ಅಂತಂದರೆ ರಾಜ್ಯಪಾಲರಲ್ಲ ರಾಜಕಾರಣಿಯಾಗ ಕನ್ವರ್ಟ್ ಆಗ್ತಿದ್ದಾರೆ ಅಥವಾ ಹಿಂದಿನ ಪ್ರೊಫೆಷನ್ ಇನ್ನೂ ಮರೆತಿಲ್ಲ ಇವರು ಆ ಪ್ರೊಫೆಷನನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದಾರೆ ಈವನ್ ಆಫ್ಟರ್ ಬೀಯಿಂಗ್ ರಾಜ್ಯಪಾಲ ಭವನ ಇರೋದು ರಾಜ್ಯಪಾಲರನ್ನು ನಾವು ಮೊದಲ ಪ್ರಜೆ ಅವರು ಯಾವ ಸ್ಟೇಟ್ ಅವರು ಆಗಿರ್ಬೋದು ಅವರನ್ನು ನಾವು ಕನ್ನಡಿಗನಾಗಿ ಅಕ್ಸೆಪ್ಟ್ ಮಾಡ್ಕೊತೀವಿ ನಮ್ಮವನಾಗಿ ಅವರನ್ನು ವೆಲ್ಕಮ್ ಮಾಡ್ಕೊತೀವಿ ಮೊದಲಿಗರಾಗಿ ಹೌದು ಮೊದಗರಿ ಮೊದಲಿಗರಾಗಿ ಪ್ರಥಮ ಪ್ರಜೆ ಅಂತ ಹೇಳ್ತೀವಿ ಅವರು ಕನ್ನಡಕ್ಕೆ ಒಂದು ರೀತಿ ಇದು ಒಂಥರ ಅವಮಾನ ತರನೆ ಎರಡು ಪೇಜ್ ಅರ್ಥ ಅರ್ಥ ಆಗುತ್ತೆ ನಿಮಗೆ ಫುಲ್ ಚಾರ್ಜ್ ಶೀಟ್ ಅರ್ಥ ಆಗಲ್ಲ ಕನ್ನಡದಲ್ಲಿ ಮಾಡಿಕೊಡಿ ಇಂಗ್ಲೀಷಲ್ಲಿ ಮಾಡಿಕೊಡಿ ಅಂದರೆ ರಾಜ್ಯಪಾಲರ ಭವನಕ್ಕೆ ಇನ್ನು ಎಲ್ಲರೂ ಇಂಗ್ಲೀಷಲ್ಲೇ ಲೆಟರ್ ಬರೀಬೇಕಂತ ಯಾವ ರೀತಿ ನನಗೆ ಅರ್ಥ ಆಗಲ್ಲ ನನ್ನ ಹತ್ರ ಟ್ರಾನ್ಸ್ಲೇಟರ್ ಇಲ್ಲ ರಾಜ್ಯ ಭ ಭವನಕ್ಕೆ ಬರುವಂತಹ ಎಲ್ಲ ಲೆಟರ್ಗಳು ಇನ್ನು ಮುಂದೆ ಕನ್ನಡದಲ್ಲೇ ಬರಬೇಕು ಅನ್ನುವ ಇದೇನು ಕನ್ನಡದ ಇನ್ಸಲ್ಟಾ ಹ್ಞೂ ಅಥವಾ ಕನ್ನಡಿಗರಿಗೆ ವಾರ್ನಿಂಗಾ ಡೋಂಟ್ ರೈಟ್ ಎನಿ ಲೆಟರ್ ಕರೆಕ್ಟ್ ನೀವು ಇಲ್ಲಿ ಬರುವ ಎಲ್ಲ ಲೆಟರ್ಗಳನ್ನು ಇಂಗ್ಲಿಷ್ ಅಲ್ಲಿ ಅಥವಾ ಹಿಂದಿಯಲ್ಲಿ ಬರೆದಾಕಿ ನನ್ನ ಹತ್ರ ಟ್ರಾನ್ಸ್ಲೇಟರ್ಗೆ ಇಲ್ಲಿ ಏನು ಕೆಲಸದವರ ಅಭಾವ ಇದೆ ಉದ್ಯೋಗ ಸೃಷ್ಟಿಗೆ ಅವಕಾಶ ಟ್ರೂ ಇಟ್ ಇಸ್ ನಾಟ್ ಇಟ್ ಇಸ್ ಕ್ಲಿಯರ್ ದ ಡೌಟ್ ನೀವು ಹೇಳಿದ್ರಲ್ಲ ರಾಜ್ಯಪಾಲರು ರಾಜಕಾರಣಿಯಾಗಬಾರದು ಅನ್ನೋದು ಕೆಲವೊಮ್ಮೆ ಒಂದು ಗಾದೆ ಇದೆ ಹುಟ್ಟ ಗುಣ ಗಟ್ಟ ಹತ್ತಿದ್ರು ಹೋಗಲ್ಲ ಅಂತ ರಾಜ್ಯಪಾಲರು ರಾಜ್ಯ ಭವನ ಅಂದರೆ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಮೊದಲ ಕಳಶ ಇದ್ದಂಗೆ ಇಟ್ಸ್ ಎ ಟೆಂಪಲ್ ಆಫ್ ಕರ್ನಾಟಕ ನಾವು ಅಲ್ಲಿ ಹೋಗುವಾಗ ನಮಗೆ ಗೊತ್ತಿಲ್ಲ ಅಂದರೂ ನಮ್ಮದು ತಲೆ ಎತ್ತಿ ನಡೀತೀವಿ ನಾವು ಖುಷಿಯಾಗುತ್ತೆ ಆ ರೋಡ್ ಖುಷಿಯಾಗುತ್ತೆ ಆ ರೋಡಲ್ಲಿ ರಾಜಭವನ ರೋಡ್ ಅಂತ ಹೇಳುವಾಗ ಒಂಥರ ಹೋಗುವಾಗ ನಾವೇ ರಾಜರ ಥರ ಹೋಗ್ತೀವಿ ಅಲ್ಲಿ ಕರೆಕ್ಟ್ ಸಾಮಾನ್ಯವಾಗಿ ನಾವು ಸರ್ ಬೆಂಗಳೂರಿಗೆ ಯಾರನ್ನ ಕರ್ಕೊಂಡ್ ಬಂದಿರ್ತೀವಲ್ಲ ಸರ್ ರೂಟಲ್ಲಿ ಹೋಗಬೇಕಾದ್ರೆ ಅಮ್ಮ ನಡಮ್ಮ ಇದೇ ರಾಜ್ಯಪಾಲರ ಭವನ ಇಲ್ಲೇ ರಾಜ್ಯಪಾಲರು ಇರೋದು ಇಲ್ಲೇ ಬರೋದು ಅಂತ ತೋರಿಸ್ತಾರೆ ಅಂತ ಭವನದಲ್ಲಿರುವ ರಾಜ್ಯಪಾಲರು ಇಂತಹ ಒಂದು ಸಂಶಯಕ್ಕೆ ಎಡೆ ಎಡೆಮಾಡಿಕೊಡುವಂತಹ ಕೆಲಸವನ್ನು ಮಾಡಬಾರ್ದು ಅದು ರಾಜ್ಯಪಾಲರ ಹುದ್ದೆ ಅಲ್ವಾ ರಾಜ್ಯಪಾಲರು ಯಾರೇ ಆಗಲಿ ಹೋಗಲಿ ರಾಜ್ಯಪಾಲರು ಏನು ಆ ಹುದ್ದೆ ಪ್ರೈಮ್ ಮಿನಿಸ್ಟರ್ ಯಾರೇ ಇರ್ಬೋದು ಇವತ್ತು ಮೋದಿ ಇದ್ದಾರೆ ನಾಳೆ ಯಾರು ಬರ್ತಾರೋ ಮುಂಚೆ ಒಬ್ರು ಇದ್ದರು ಇನ್ನೊಬ್ಬರು ಇರ್ತರು ಬಟ್ ಆ ಹುದ್ದೆಗೆ ಆ ಪದವಿಗೆ ಒಂದು ಘನತೆ ಇದೆ ಆ ಘನತೆಗೆ ಕುಂದು ಬರದಂತೆ ಕಪ್ಪು ಚುಕ್ಕೆ ಬರದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ರಾಜ್ಯಪಾಲರಿಗಿದೆ ಇದೆ ಜವಾಬ್ದಾರಿ ಅನ್ನೋದಕ್ಕಿಂತ ಅದು ಬಾಧ್ಯತೆ ಅಂತ ನಾವು ಹೇಳ್ಬೋದು ಬಟ್ ಇಂಥ ಪ್ರಕರಣಗಳ ಮುಖಾಂತರ ಕರ್ನಾಟಕದ ಜನತೆಯ ಮುಂದೆ ಬೆತ್ತಲಾಗುವ ಹಂತಕ್ಕೆ ಬಂದೇನಾದರೂ ರಾಜ್ಯ ಭವನ ನಿಂತಿದೆಯಾ ಅನ್ನೋ ಪ್ರಶ್ನೆಯಂತೂ ಈ ಸಾಮಾನ್ಯವಾಗಿದೆ ಒಟ್ಟಾರೆ ನಮ್ಮ ಒಂದೇ ಒಂದು ಕಳಕಳಿ ಏನು ಅಂತಂದರೆ ಈ ಪ್ರಕರಣ ಆಗಿರಲಿ ಮತ್ತೊಂದು ಪ್ರಕರಣ ಆಗಿರಲಿ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ಅನ್ನುವ ಅನುಮಾನದ ಜೊತೆಗೇನೆ ಕಾರ್ಯಕ್ರಮವನ್ನು ಮುಗಿಸುವ ಹಂತ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಬಟ್ ರಾಜ್ಯಪಾಲರ ನಡೆಯಂತೂ ಭಾಳಷ್ಟು ಸಂಶಯಕ್ಕೆ ಭಾಳಷ್ಟು ಅಂತ ಅನುಮಾನಕ್ಕೆ ಎಡೆ ಕೊಡ್ತಾ ಇದೆ ಅನ್ನೋದಂತೂ ಸ್ಪಷ್ಟ ನೋಡೋಣ ಯಾವಾಗ ಈ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಇಲ್ಲಿ ಏನು ನಡೀತಾ ಇದೆ ಅನ್ನುವ ಕ್ಲಿಯರ್ ಕಟ್ ಮಾಹಿತಿ ಯಾವಾಗ ಸಿಗುತ್ತೆ ಅಲ್ಲಿವರೆಗೂ ಕಾದ್ ನೋಡೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ